Okay, good morning. So in managerial economics, so we completed our first module where we discussed about the basics of managerial economics as well as regarding the demand. So how exactly the what you called the demand and the elasticity of demand and all. So in the next chapter, just a minute. So next module, we have something called as screen kanasta idiya nimge. ಓಕೆ ಈಗ ನೋಡಿ ಸ್ಕ್ರೀನ್ ಕಾಣಿಸ್ತಾ ಇರ್ಬೋದು ಅನ್ಸುತ್ತೆ ಏನ್ ಕಾಣಿಸ್ತಾ ಇದೆ ಹೆಡ್ಡಿಂಗು ಮಾಡ್ಯೂಲ್ ನಂಬರ್ ಟೂ ಓಕೆ ಸಾರಿ ಆಗ್ಲೇ ಅದು ಡಿಮ್ಯಾಂಡ್ ಫಂಕ್ಷನ್ ಅಂತ ಆಗ್ಬಿಟ್ಟಿತ್ತು ಸೊ ಚೇಂಜ್ ಮಾಡಿದೆ ಪ್ರೊಡಕ್ಷನ್ ಫಂಕ್ಷನ್ ಅಂತ ಸೊ ನಿಮ್ಮ ಎರಡನೇ ಮಾಡ್ಯೂಲ್ ಬಂದು ವಿಚ್ ಟಾಕ್ಸ್ ಅಬೌಟ್ ದ ಪ್ರೊಡಕ್ಷನ್ ಫಂಕ್ಷನ್ ಸೊ ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಮಾತಾಡುತ್ತೆ ಸರ್ ಮೊದಲನೇ ಮಾಡ್ಯೂಲ್ಗೂ ಸೆಕೆಂಡ್ ಮಾಡ್ಯೂಲ್ಗೂ ಕನೆಕ್ಟಿವಿಟಿ ಕೊಡೋದಾದರೆ ಹೆಂಗೆ ಕನೆಕ್ಟಿವಿಟಿ ಕೊಡ್ತೀರಾ ನನ್ನ ಮೊದಲನೇ ಮಾಡ್ಯೂಲಲ್ಲಿ ನಾನು ಮಾತಾಡಿದ್ದು ಬಂದು ಮ್ಯಾನೇಜರಲ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂಗೆ ಮಾತಾಡಿದ್ದೆ ಮತ್ತು ಅಲ್ಲಿ ನಾವು ಜಾಸ್ತಿ ಡಿಮ್ಯಾಂಡ್ ಅನಾಲಿಸಿಸು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಬಗ್ಗೆ ಮಾತಾಡಿದ್ವಿ ಡಿಮ್ಯಾಂಡ್ ಅನಾಲಿಸಿಸು ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡು ಪ್ಯೂರ್ಲಿ ವಿಚ್ ಟಾಕ್ಸ್ ಅಬೌಟ್ ಹೌ ದ ಕಂಪನೀಸ್ ವಿಲ್ ಗೋಯಿಂಗ್ ಟು ಎಸ್ಟಿಮೇಟ್ ದ ಡಿಮ್ಯಾಂಡ್ ಅಂತ ಅಂದ್ರೆ ಏನು ಸೊ ಒಂದು ಆರ್ಗನೈಸೇಷನ್ಸ್ಗಳು ಯಾವ ರೀತಿ ಡಿಮ್ಯಾಂಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ವಿ ಯಾವ ರೀತಿ ಚೇಂಜಸ್ ಆಗುತ್ತೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಯಾವ ರೀತಿ ಪ್ರೈಸ್ ಇನ್ಕ್ರೀಸ್ ಆದ್ರೆ ಡಿಮ್ಯಾಂಡ್ ಯಾವ ರೀತಿ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಜಸ್ಟ್ ಜನರಲ್ ಆಗಿ ಯೋಚನೆ ಮಾಡಿದ್ವಿ ಅಲ್ಲಿ ಮಾತಾಡಿರುವಂತ ಕಾನ್ಸೆಪ್ಟ್ಸ್ ಎಲ್ಲ ಏನು ಅಂತ ಅಂದ್ರೆ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆದ್ರೆ ಡಿಮ್ಯಾಂಡ್ ಅಲ್ಲಿ ಯಾವ ರೀತಿ ಬದಲಾವಣೆಗಳು ಆಗುತ್ತೆ ಅಂತ ಎಸ್ ಆರ್ ನೋ ಸೊ ಅಂದ್ರೆ ಅರ್ಥ ಏನು ಅಲ್ಲಿ ಪ್ರೈಸ್ ಅಲ್ಲಿ ವ್ಯತ್ಯಾಸ ಆದಂಗೆ ಆದಂಗೆ ಡಿಮ್ಯಾಂಡ್ ಅಲ್ಲಿ ವ್ಯತ್ಯಾಸಗಳಾಗತ್ತೆ ನೋಡಪ್ಪ ನೀನೇನ್ ಮಾಡ್ಬೇಕು ಆಸ್ ಅ ಕಂಪನಿ ಓನರ್ ಆಗಿದ್ಕೊಂಡು ನೀನ್ ನೋಡ್ಬೇಕು ಯಾವ ರೀತಿ ಪ್ರೈಸ್ ನ ಸೆಟ್ ಮಾಡ್ಬೇಕು ಯಾವ ರೀತಿ ಪ್ರೈಸ್ ಸೆಟ್ ಮಾಡಿದ್ರೆ ಯಾವ ರೀತಿ ಡಿಮ್ಯಾಂಡ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅನ್ನೋದನ್ನ ನೀನ್ ನೋಡ್ಬೇಕು ಸೊ ದಟ್ ಈಸ್ ವಾಟ್ ದ ಮೇಜರ್ ಡಿಸ್ಕಷನ್ ವಿಚ್ ವಾಸ್ ಹ್ಯಾಪನ್ಡ್ ಇನ್ ದ ಫಸ್ಟ್ ಮಾಡ್ಯೂಲ್ ಫಸ್ಟ್ ಮಾಡ್ಯೂಲಲ್ಲಿ ಆ ಕೆಲಸ ಮಾಡಿದ್ದು ನಾ ಸೆಕೆಂಡ್ ಮಾಡ್ಯೂಲಲ್ಲಿ ಏನ್ ಮಾಡ್ತೀರಾ ಸರಿ ಆಯ್ತು ಡಿಮ್ಯಾಂಡು ಎಷ್ಟಿದೆ ಅಂತ ಗೊತ್ತಾಯ್ತು ನಿಮ್ಗೆ ಮಾರ್ಕೆಟ್ ಅಲ್ಲಿ ಓಕೆ ಈ ತರ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಪ್ರಕಾರ ನಾನು ಏನ್ ಮಾಡ್ಬೇಕು ಇವಾಗ ಪ್ರೊಡ್ಯೂಸ್ ಮಾಡ್ಬೇಕು ನೌ ದ ಕ್ವಶನ್ ಮಾರ್ಕ್ ಹಿಯರ್ ಇಸ್ ಪ್ರೊಡಕ್ಷನ್ ಯಾವ ರೀತಿ ಪ್ರೊಡಕ್ಷನ್ ಮಾಡ್ಬೇಕು ಪ್ರಾಡಕ್ಟ್ ಅನ್ನ ಅಂತ ನಾವು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅಂದ್ರೆ ಅರ್ಥ ಏನು ಸೊ ನಿಮ್ಗೆ ನಿಮ್ಮದೇ ಆದಂತಹ ರಿಕ್ವೈರ್ಡ್ ರಿಸೋರ್ಸಸ್ ಬೇಕಾಗತ್ತೆ ಆ ರಿಸೋರ್ಸಸ್ ಇಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ ನೀವು ಪ್ರೊಡಕ್ಷನ್ ಅನ್ನ ಮಾಡ್ಬೇಕಾಗತ್ತೆ ಎಸ್ ಆರ್ ನೋ ನಾನು ಮಾತಾಡ್ತಿರೋದು ಕ್ಲಿಯರ್ ಆಗಿ ಕೇಳಿಸಿದೆಯಲ್ಲ ನಿಮ್ಗೆ ನಾ ಸೊ ಪ್ರೊಡಕ್ಷನ್ ಫಂಕ್ಷನ್ನು ಯಾವ ರೀತಿ ನಡಿಬೇಕು ಅನ್ನೋದಕ್ಕೆ ನಿಮಗೆ ಈ ಮಾಡ್ಯೂಲಲ್ಲಿ ಈ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಟಿದ್ದಾರೆ ಈ ಪ್ರೊಡಕ್ಷನ್ ಫಂಕ್ಷನಲ್ಲಿ ನಾವು ನೋಡುವಂಥ ಕಾನ್ಸೆಪ್ಟ್ಸ್ಗಳು ಏನೇನು ಅಂತ ಅಂದರೆ ಒಂದು ಲಾ ಆಫ್ ರಿಟರ್ನ್ಸ್ ಅಂತ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ದೆನ್ ಎಕನಾಮಿಸ್ ಆಫ್ ಲಾರ್ಜ್ ಸ್ಕೇಲ್ ಆಪರೇಷನ್ ದೆನ್ ಕಾಸ್ಟ್ ಕಾನ್ಸೆಪ್ಟ್ಸು ಮತ್ತು ಕಾಸ್ಟ್ ಸಂಬಂಧಪಟ್ಟಂಗೆ ಕೆಲವೊಂದು ಇನ್ಫಾರ್ಮೇಷನ್ನ ಈ ಒಂದು ಮಾಡ್ಯೂಲಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ನಿಮಗೆ ಚೆನ್ನಾಗಿ ತಲೆಯಲ್ಲಿರಲಿ ಅಥವಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ನೀವು ಈ ಹೋಲ್ ಚಾಪ್ಟರ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ನಿಮ್ಮ ಮೈಂಡ್ ಸೆಟ್ ಹೆಂಗಿರಬೇಕು ಅಂತ ಅಂದರೆ ನಾನು ಒಂದು ಕಂಪನಿ ನನ್ನ ಕಂಪ್ನೀಲಿ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದೆ ಈ ಡಿಪಾರ್ಟ್ಮೆಂಟಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ ಸೊ ಈ ಮ್ಯಾನೇಜರ್ ಆಗಿದ್ಕೊಂಡು ನಾನು ಈ ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಯಾವ ರೀತಿ ನೋಡ್ಕೊಳ್ಬೇಕು ಸೊ ಈ ಒಂದು ಸ್ಟೇಜಲ್ಲಿ ನೀವು ಇದ್ದೀರಾ ಅಂತ ಅಂದ್ಕೊಂಡು ಈ ಹೋಲ್ ಮಾಡ್ಯೂಲ್ನ ನೀವು ಅರ್ಥ ಮಾಡ್ಕೊಳ್ತಾ ಹೋಗಿ ಸೊ ದಟ್ ನಿಮಗೆ ಈಸಿಯಾಗಿ ಅರ್ಥ ಆಗೋಗ್ಬಿಡುತ್ತೆ ಕಾನ್ಸೆಪ್ಟು ಸೊ ನಾವು ಮಾತಾಡ್ತಿರೋದು ಏನು ಇಲ್ಲಿ ಅಂತ ಅಂದರೆ ಹೌ ದ ಪ್ರೊಡಕ್ಷನ್ ಫಂಕ್ಷನ್ ಶುಡ್ ಬಿ ಪ್ರೊಡಕ್ಷನ್ ಫಂಕ್ಷನ್ ಯಾವ ರೀತಿ ಇರಬೇಕು ಪ್ರೊಡಕ್ಷನ್ ಯಾವ ರೀತಿ ಮಾಡಬೇಕು ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಏನೇನು ನಿಮ್ಮ ರಿಕ್ವೈರ್ಮೆಂಟಲ್ಲಿ ಬದಲಾವಣೆಗಳಾದರೆ ಅದು
ನಿಮ್ಮ ಔಟ್ಪುಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಸೊ ಈ ತರ ಕಾನ್ಸೆಪ್ಟ್ಸ್ಗಳು ಮತ್ತೆ ನೀವು ಪ್ರೊಡಕ್ಷನ್ ಮಾಡೋದಕ್ಕೆ ನಿಮ್ಗೆ ಆಗುವಂತ ಖರ್ಚು ಎಷ್ಟು, ಈ ಒಂದು ಆಸ್ಪೆಕ್ಟ್ಸ್ಗಳನ್ನೆಲ್ಲ ನಾವು ಏನ್ ಮಾಡ್ತೀವಿ ಈ ಮಾಡ್ಯೂಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾ ಬಿಫೋರ್ ಗೆಟ್ ಇನ್ ಟು ವಾಟ್ ಎಕ್ಸಾಕ್ಟ್ಲಿ ದ ಪ್ರೊಡಕ್ಷನ್ ಫಂಕ್ಷನ್, ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದನ್ನ ಮಾತಾಡೋದಕ್ಕಿಂತ ಮುಂಚೆ ಸೊ ಸಣ್ಣದಾಗಿ ಸ್ವಲ್ಪ ಪ್ರೊಡಕ್ಷನ್ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ನಿಮ್ಮ ಲೆಫ್ಟ್ ಕಾರ್ನರ್ ಅಲ್ಲಿ ಇಮೇಜ್ ನ ಲೆಫ್ಟ್ ಸೈಡ್ ಅಲ್ಲಿ ನಾನು ಪ್ರೊಡಕ್ಷನ್ ಬಗ್ಗೆ ಹಾಕಿದ್ದೀನಿ ಏನಂತ, ಪ್ರೊಡಕ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಎಕನಾಮಿಕ್ ಆಕ್ಟಿವಿಟಿ, ಪ್ರೊಡಕ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಎಕನಾಮಿಕ್ ಆಕ್ಟಿವಿಟಿ ವಿಚ್ ಸ್ಯಾಟಿಸ್ಫೈಸ್ ವಾಂಟ್ಸ್ ಅಂಡ್ ನೀಡ್ಸ್ ಆಫ್ ದ ಪೀಪಲ್. ಪ್ರೊಡಕ್ಷನ್ ಫಂಕ್ಷನ್ ಬ್ರಿಂಗ್ಸ್ ಔಟ್ ದ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ದ ರಿಸಲ್ಟಿಂಗ್ ಔಟ್ಪುಟ್ ಅಂತ. ಪ್ರೊಡಕ್ಷನ್ ಮಾಡೋ ಉದ್ದೇಶ ಏನು? ಸೊ ಜನರ ಒಂದು ಅವಶ್ಯಕತೆಗಳನ್ನ ನೀಗಿಸೋದಕ್ಕೆ ನೀವೇನ್ ಮಾಡೋದು, ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದು. ಪ್ರೊಡಕ್ಷನ್ ಫಂಕ್ಷನ್ ಏನು? ದ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಅಂಡ್ ದೆನ್ ಔಟ್ಪುಟ್. ಇನ್ಪುಟ್ ಅಂತ ಅಂದ್ರೆ ಏನಪ್ಪ, ನಿಮ್ಮ ರಾ ಮೆಟೀರಿಯಲ್ಸ್ ತಗೊಂಡ್ ಬರೋದು, ಲೇಬರ್ ತಗೊಂಡ್ ಬರೋದು, ಮೆಷಿನರಿ ತಗೊಂಡ್ ಬರೋದು, ಬಿಲ್ಡಿಂಗ್ ತಗೊಂಡು, ಇವೆಲ್ಲ ಇನ್ಪುಟ್. ಇನ್ಪುಟ್ ನೆಲ್ಲ ಇಟ್ಕೊಂಡು ಏನ ಪ್ರೊಡ್ಯೂಸ್ ಮಾಡ್ತೀರಾ, ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡ್ತೀರಾ. ಪ್ರೊಡಕ್ಷನ್ ಮೇ ಬಿ ಡಿಫೈನ್ಡ್ ಆಸ್, ಪ್ರೊಡಕ್ಷನ್ ಮೇ ಬಿ ಡಿಫೈನ್ಡ್ ಆಸ್ ಅ ಪ್ರೋಸೆಸ್ ಥ್ರೂ ವಿಚ್ ಫರ್ಮ್ ಟ್ರಾನ್ಸ್ಫರ್ಮ್ಸ್ ಇನ್ಪುಟ್ ಇನ್ ಟು ಔಟ್ಪುಟ್. ಎಕ್ಸಾಂಪಲ್ ಏನು, ಶುಗರ್ ಕೇನ್ ಕಬ್ಬನ್ನ ತಗೊಂಡು ನಾನು ಬೆಲ್ಲನ ತಯಾರಿಸೋದು. ಸೊ ಶುಗರ್ ಕೇನ್ ಬಂದೇನು ನಿಮ್ಮ ಇನ್ಪುಟ್ ಆಗುತ್ತೆ, ಜಾಗರಿ ಬಂದೇನಾಗುತ್ತೆ ನಿಮ್ಮ ಔಟ್ಪುಟ್ ಆಗುತ್ತೆ. ಅಥವಾ ನಿಮ್ಮ ಶುಗರ್ ಕೇನ್ ಬಂದೇನೋ ಇನ್ಪುಟ್ಟು, ಶುಗರ್ ಬಂದೇನಾಗುತ್ತೆ ಔಟ್ಪುಟ್ ಆಗುತ್ತೆ. ಬ್ರೆಡ್ಡು ಮತ್ತು ನಿಮ್ಮ ಗೀ ಅಥವಾ ಬೇರೆ ಇನ್ನೇನು ಹಾಕ್ತೀರೋ ಅದೆಲ್ಲ ಇನ್ಪುಟ್ ಆಗುತ್ತೆ. ಬ್ರೆಡ್ ರೋಸ್ಟ್ ಬಂದೇನಾಗುತ್ತೆ ನಿಮ್ಮ ಔಟ್ಪುಟ್ ಆಗುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ದೇರ್ ಈಸ್ ಸಮಥಿಂಗ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಒನ್ ಸಿಚುವೇಶನ್ ಟು ಅನದರ್ ಸಿಚುವೇಶನ್. ಇನ್ಪುಟ್ ಇರೋದೆಲ್ಲ ಏನಾಗ್ತಾ ಇದೆ, ಔಟ್ಪುಟ್ ಆಗ್ತಾ ಇದೆ. ಈ ಒಂದು ಕನ್ವರ್ಷನ್ನೇ ನಾವು ಏನಂತ ಕರೆಯೋದು, ಪ್ರೊಡಕ್ಷನ್ ಅಂತ ಕರೆಯೋದು. ಮನೆಗೆ ಹೋಗಿ ನೀವು ತರಕಾರಿ ಎಲ್ಲ ತೊಗೊಂಡು ಬರ್ತೀರಾ, ನಾವು ತರಕಾರಿ ತೊಗೊಂಡು ಬರೋದೆಲ್ಲ ಇನ್ಪುಟ್ಟು. ಸೊ ಅದನ್ನು ಪ್ರೋಸೆಸ್ ಮಾಡಿ ನಾನು ಏನೋ ಒಂದು ಸಾಂಬಾರ್ ನಾನು ಮಾಡೋವಂಥದ್ದು ಅದೇನಾಗುತ್ತೆ, ಔಟ್ಪುಟ್ ಆಗುತ್ತೆ. ನಾವು ಈ ಒಂದು ಇನ್ಪುಟ್ಟನ್ನು ಔಟ್ಪುಟ್ ಕನ್ವರ್ಟ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದನ್ನು ನಾವು ಏನಂತ ಕರಿತೀವಿ, ಪ್ರೊಡಕ್ಷನ್ ಅಂತ ಕರಿತೀವಿ. ಆಯ್ತು, ನಿಮಗೆಲ್ಲ ಗೊತ್ತಿದೆ ಇದು. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತೆ. ಯಾರಿಗಾದರೂ ಗೊತ್ತಿದೆಯಾ, ಗೊತ್ತಿದ್ರೆ ಚಾಟ್ ಬಾಕ್ಸಲ್ಲಿ ಹಾಕಿ ಯಾವ್ಯಾವ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ, ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸೊ ಇಟ್ ಈಸ್ ದ ಪ್ರೋಸೆಸ್ ಆಫ್ ಕ್ರಿಯೇಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ವಿತ್ ದ ಹೆಲ್ಪ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಇನ್ಪುಟ್ಸ್ ಫಾರ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಹ್ಯೂಮನ್ ವಾಂಟ್ಸ್ ಅಂತೆ. ನೋ, ಏನೋ ಒಂದು ಗೂಡ್ಸನ್ನು ಅಥವಾ ಸರ್ವಿಸ್ನ ನಾನು ಏನು ಮಾಡ್ತೀನಿ, ಪ್ರೊಡ್ಯೂಸ್ ಮಾಡ್ತೀನಿ. ಆ ಪ್ರೊಡ್ಯೂಸ್ ಮಾಡೋದಕ್ಕೆ ನಾನು ಕೆಲವೊಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ನಾನು ಏನು ಮಾಡ್ತೀನಿ, ತಗೊಳ್ತಾ ಹೋಗ್ತೀನಿ. ನಾವು ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಐ ಥಿಂಕ್ ಇದನ್ನು ನೀವು ಪಿ ಯು ಸಿ ಎಕನಾಮಿಕ್ಸಲ್ಲಿ ನೀವು ಫಸ್ಟ್ ಮಾಡ್ಯೂಲಲ್ಲಿ ಓದಿರೋವಂಥ ಕಾನ್ಸೆಪ್ಟೇ ಇದು. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ಯಾವು ಅಂತ, ಐ ಥಿಂಕ್ ನನಗೆ ಯಾರು ಚಾಟ್ ಬಾಕ್ಸಲ್ಲಿ ಇನ್ನೂ ಹಾಕಲಿಲ್ಲ ಆನ್ಸರ್ನ. ಇಲ್ಲ, ಬಂದಿಲ್ಲ. ಓಕೆ, ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ ಯಾವ್ಯಾವುದು? ಓಕೆ, ಬಿಫೋರ್ ಗೋಯಿಂಗ್ ದತ್, ನಿಮಗೆ ರೈಟ್ ಸೈಡಲ್ಲಿ ಒಂದು ಇಮೇಜನ್ನ ತೋರಿಸಿದ್ದೀನಿ ನಾನು, ಒಂದು ಎಕ್ಸಾಂಪಲ್ ಪ್ರಕಾರ. ಕೆಳಗಡೆ ನಾನು ಲ್ಯಾಂಡು, ಮೆಷಿನ್ನು, ಲೇಬರು ಇಟ್ಕೊಂಡಿದ್ದೀನಿ. ಈ ಕಡೆ ನಾನೊಂದು ಪ್ರಾಡಕ್ಟನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ. ಈ ಲ್ಯಾಂಡು, ಮೆಷಿನ್ನು, ಲೇಬರ್ನೆಲ್ಲ ನಾನು ಏನಂತ ಕರಿತೀನಿ, ಇನ್ಪುಟ್ ಫ್ಯಾಕ್ಟರ್ಸ್ ಅಂತ ಕರಿತೀನಿ. ಪ್ರಾಡಕ್ಟ್ ಏನು ಬಂದಿದೆ ಅದನ್ನು ನಾನು ಏನಂತ ಕರಿತೀನಿ, ಔಟ್ಪುಟ್ ಫ್ಯಾಕ್ಟರ್ ಅಂತ ಕರಿತೀನಿ. ಸೊ ಇನ್ಪುಟ್ಟಿಂದ ಔಟ್ಪುಟ್ ಆಗೋದಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗೋದೇ ನಾನು ಏನಂತ ಕರಿತೀನಿ, ಪ್ರೊಡಕ್ಷನ್ ಅಂತ ಕರಿತೀನಿ. ಸೊ ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಏನು? ಇಟ್ ಈಸ್ ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಫಿಸಿಕಲ್ ಇನ್ಪುಟ್ಸ್ ಆ್ಯಂಡ್ ಫಿಸಿಕಲ್ ಔಟ್ಪುಟ್ ಆಫ್ ಅ ಕಮಾಡಿಟಿ. ನಾವು ಈ ಒಂದು ಇನ್ಪುಟ್ಟು ಮತ್ತು ಔಟ್ಪುಟ್ನ ನಡುವಿನ ಸಂಬಂಧ ಇದೆಯಲ್ಲ, ಅದನ್ನು ನಾವೇನಂತ ಕರಿತೀವಿ, ಪ್ರೊಡಕ್ಷನ್ ಫಂಕ್ಷನ್ಸ್ ಅಂತ ಕರಿತೀವಿ. ನಿಮ್ಮ ಇನ್ಪುಟಲ್ಲಿ ನಾನು ಎರಡು ಡಿವೈಡ್ ಮಾಡಿ ತೋರಿಸ್ತೀನಿ, ಕೆಲವೊಂದು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ, ಇನ್ನೊಂದು ವೇರಿಯಬಲ್ ಫ್ಯಾಕ್ಟರ್ ಅಂತ. ಸರ್, ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಅಂದರೆ ಏನು? ವಿಚ್ ಆರ್ ಕಾನ್ಸ್ಟೆಂಟ್. ನೀವು ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ಬೇಕು, 150 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ಬೇಕು. ನಾವು ಲ್ಯಾಂಡು, ಮೆಷಿನ್ನು ನಾನು ಏನಂತ ಕರಿತೀನಿ, ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಕರಿತೀನಿ. ಬಿಕಾಸ್ ಅಪ್ ಟು ಸರ್ಟನ್ ಲೆವೆಲ್ ದೇರ್ ಈಸ್ ನೋ ವೇರಿಯೇಷನ್ ಇನ್ ದ ಕಾಸ್ಟ್ ಆಫ್ ದೋಸ್ ಅಸೆಟ್ಸ್. ಲ್ಯಾಂಡನ್ನು ತಗೊಂಡು ಬಂದು ನೀವು ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಲ್ಯಾಂಡ್ ಆಗುತ್ತೆ, 1000 ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಲ್ಯಾಂಡು. ಮೆಷಿನ್ನು, ಅದರ ಕೆಪಾಸಿಟಿ ಒಂದು 1000 ಇದೆ ಅಂತ ಅಂದರೆ ನೀವು ಅದರ ಒಂದು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಖರ್ಚು, 1000 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ರು ಅಷ್ಟೇ ಖರ್ಚಾಗುತ್ತೆ. ಇಂಥವನ್ನ ನಾನು ಏನಂತ ಕರಿತೀನಿ, ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ ಕರಿತೀನಿ. ವೇರಿಯಬಲ್ ಫ್ಯಾಕ್ಟರ್ ಏನಾಗುತ್ತೆ,
ಯಾವಾಗ ನಿಮ್ಮ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಂತಹ ಔಟ್ಪುಟ್ ಅಥವಾ ಕ್ವಾಂಟಿಟಿ ಚೇಂಜಸ್ ಆಗುತ್ತೋ ಅದೇ ತಕ್ಕನ ಏನಾಗುತ್ತೆ ನಿಮ್ಮ ಲೇಬರ್ ರಿಕ್ವೈರ್ಮೆಂಟ್ ಚೇಂಜಸ್ ಆಗುತ್ತೆ. ಸೊ ದಟ್ಸ್ ವೈ ದಿಸ್ ಲೇಬರ್ ವಿ ಕಾಲ್ ಇಟ್ ಆಸ್ ಅ ವೇರಿಯಬಲ್ ಫ್ಯಾಕ್ಟರ್. ಏನು ಒಂದು ಆರ್ಗನೈಸೇಷನ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ, ಇವತ್ತು ನಾನು 15 ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ 10 ಜನ ನಾನು ಇನ್ಕರ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಅದೇ ನಾನು ಇವಾಗ 150 ಯೂನಿಟ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ನನಗೆ ಅದೇ 10 ಜನ ಜೊತೆ ನಾನು ಏನ್ ಮಾಡೋಕ್ಕಾಗಲ್ಲ, ಪ್ರೊಡ್ಯೂಸ್ ಮಾಡೋದಕ್ಕಲ್ಲ. ಐ ನೀಡ್ ಟು ರೆಕ್ರೂಟ್ ಮೋರ್ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಟು ದ ಆರ್ಗನೈಸೇಷನ್. ಸೊ ಆಗೇನಾಗುತ್ತೆ, ಸೊ ಒಂದೊಂದು ಅಡಿಷನಲ್ ಯೂನಿಟ್ ನ ಪ್ರೊಡ್ಯೂಸ್ ಮಾಡೋದಕ್ಕೂ ನಿನಗೆ ಏನಾಗುತ್ತೆ ಅಡಿಷನಲ್ ಕಾಸ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ಇಸ್ ದಟ್ ಇಸ್ ವಾಟ್ ವಿ ಕಾಲ್ಡ್ ಆಸ್ ಅ ವೇರಿಯಬಲ್ ಫ್ಯಾಕ್ಟರ್. ನೌ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವುದು ಅಂತ ಕೇಳಿದೆ. ಐ ಥಿಂಕ್ ಯಾ ದೇರ್ ಆರ್ ಸಮ್ ಓಕೆ. ಒಂದು ಪ್ರಿಯಾಂಕ ಲ್ಯಾಂಡ್ ಲೇಬರು ಪೀಪಲ್ಲು, ಪ್ರಿಯದರ್ಶಿನಿ ಲ್ಯಾಂಡ್ ಲೇಬರು ಕ್ಯಾಪಿಟಲ್ ಪೀಪಲ್, ದಟ್ಸ್ ಗುಡ್. ಸೊ ಅದನ್ನೇ ನಾನು ಇಲ್ಲಿ ಬರೆದಿರುವಂಥದ್ದು, ನಾಲ್ಕು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಬರುತ್ತೆ. ಯಾವುದ್ಯಾವುದು? ಒಂದು ಲ್ಯಾಂಡು, ಮತ್ತಿನ್ನೊಂದು ಲೇಬರು, ಕ್ಯಾಪಿಟಲ್ಲು, ಮತ್ತಿನ್ನೊಂದು ಆರ್ಗನೈಸೇಷನ್. ಇವು ನಾಲ್ಕು ಇದ್ರನ್ನೇ ಅದಕ್ಕೊಂದು ಅರ್ಥ ನಿಮ್ಮ ಓವರ್ಆಲ್ ಪ್ರೊಡಕ್ಷನ್ ಅನ್ನೋದು ನಡೆಯೋದು ಅಂತ. ಓಕೆ, ನಾವು ಏನೇನಿದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ವಿಚ್ ಇನ್ಕ್ಲೂಡ್ಸ್ ದ ರಿಸೋರ್ಸ್ ಇನ್ಪುಟ್ಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವಿಸಸ್. ಅಂತ ಅಂದ್ರೆ ಏನು, ಒಂದು ಗೂಡ್ಸ್ನ ಅಥವಾ ಸರ್ವಿಸ್ನ ಕೊಡೋದಕ್ಕೆ ನನಗೆ ಬೇಕಾಗಿರೋ ರಿಸೋರ್ಸಸ್ನೆಲ್ಲ ನಾನು ಏನಂತ ಕರಿತೀನಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ನಾವು ಏನು ಮಾಡಿದ್ದೀವಿ, ನಾಲ್ಕು ಕ್ಯಾಟಗರೈಸ್ ಮಾಡಿದ್ದೀವಿ. ಯಾವ್ದ್ಯಾವುದು? ಒಂದು ಲ್ಯಾಂಡು, ಸೆಕೆಂಡು ಲೇಬರು, ಥರ್ಡ್ ಒನ್ ಕ್ಯಾಪಿಟಲ್, ಫೋರ್ತ್ ಒನ್ ಆರ್ಗನೈಸೇಷನ್. ಫಸ್ಟ್ ಒನ್ ಲ್ಯಾಂಡ್ ನಾ. ಸೊ ಲ್ಯಾಂಡ್ ಬಂದು ಏನು, ನಿಮ್ಮ ಒಂದು ಓವರ್ಆಲ್ ಆರ್ಗನೈಸೇಷನನ್ನ ಆರ್ಗನೈಸೇಷನಲ್ಲಿ ನೀನು ಏನೋ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೀಯಾ ಅಂತ ಅಂದರೆ, ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ನಿನಗೆ ಯಾವುದೋ ಒಂದು ಫಿಕ್ಸ್ಡ್ ಅಸೆಟ್ ಏನು ಬೇಕು, ನಿನಗೆ ರಿಕ್ವೈರ್ಮೆಂಟ್ ಇದೆ. ಆ ಫಿಕ್ಸ್ಡ್ ಅಸೆಟ್ಸ್ನ ನೀನು ಏನು ಮಾಡಬೇಕಾಗತ್ತೆ, ಫಸ್ಟು ತಗೊಳ್ಬೇಕಾಗತ್ತೆ. ದಟ್ ಈಸ್ ಒನ್ ಆಫ್ ದ ಮೇಜರ್ ರಿಸೋರ್ಸಸ್ ವಿಚ್ ಯು ನೀಡ್ ಟು ಪ್ರೊಡ್ಯೂಸ್ ಅ ಪ್ರಾಡಕ್ಟ್. ಅಂದರೆ ಅರ್ಥ ಏನು, ಸೊ ನಿಮ್ಮ ಒಂದು ಏನೋ ಅಸೆಟ್ ಇದ್ದಾಗಲೇ ನೀವೇನು ಮಾಡೋದಕ್ಕಾಗೋದು, ಸೊ ನೀವೊಂದು ಪ್ರಾಡಕ್ಟನ್ನ ನೀವೇನು ಮಾಡೋಕ್ಕಾಗೋದು, ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕಾಗೋದು, ಏನೋ ಒಂದು ಪ್ರಾಡಕ್ಟನ್ನು ತಯಾರಿಸೋದಕ್ಕಾಗೋದು. ಸೊ ದಟ್ಸ್ ವೈ ದೇ ಹ್ಯಾವ್ ರಿಟನ್. ನೋಡಿ, ಲ್ಯಾಂಡ್ ಈಸ್ ಅ ಹೆಟ್ರೋಜಿನಿಯಸ್ ಇನ್ ನೇಚರ್. ಹೆಟ್ರೋಜಿನಿಯಸ್ ಅಂತ ಅಂದರೆ ಇಟ್ಸ್ ಅ ಪ್ರೋಸೆಸ್ ಇನ್ವಾಲ್ವಿಂಗ್ ಡಿಫ್ರೆನ್ಸ್ ಫೇಸಸ್ ಅಂತ. ಆಯಾ ಪರ್ಟಿಕ್ಯುಲರ್ ಲ್ಯಾಂಡು ಆಯಾ ಒಂದು ಆಕ್ಟಿವಿಟಿಗೆ ತಕ್ಕನಾಗಿರುವಂಥ ಒಂದು ಸೂಟಬಲ್ ಪ್ಲೇಸ್ ಅಂತ ಕರಿತೀವಿ. The supply of land is fixed and it is a permanent factor of production, but it is productive only with the application of the capital and labor. ಬರಿ ಒಂದು ಲ್ಯಾಂಡ್ ಇಟ್ಕೊಂಡು ನಾನು ಏನು ಪ್ರೊಡಕ್ಷನ್ ಮಾಡೋದಕ್ಕಾಗಲ್ಲ. ನಾನು ಲ್ಯಾಂಡ್ ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ಸೊ ನಾನು ಈ ಲೇಬರು ಮತ್ತು ಕ್ಯಾಪಿಟಲ್ನ ಯೂಸ್ ಮಾಡಿಕೊಂಡೇ ಏನು ಮಾಡಬೇಕು, ನಾನು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಫಸ್ಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಇಸ್ ಲ್ಯಾಂಡ್. ಸೆಕೆಂಡ್ ಲೇಬರ್. ನಮಗೆ ಗೊತ್ತಿದೆ ಇವತ್ತು ನೀವು ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದರು, ಸೊ ಯು ರಿಕ್ವೈರ್ಡ್ ಲೇಬರ್, ಜನ ಬೇಕೇ ಬೇಕು. ಸೊ ದ ಸಪ್ಲೈ ಆಫ್ ಲೇಬರ್ ಇಸ್ ಇನ್ಲಾಸ್ಟಿಕ್ ಇನ್ ನೇಚರ್, ಬಟ್ ಇಟ್ ಡಿಫರ್ಸ್ ಇನ್ ಪ್ರೊಡಕ್ಟಿವಿಟಿ ಆ್ಯಂಡ್ ಎಫಿಷಿಯನ್ಸಿ ಆ್ಯಂಡ್ ಇಟ್ ಕ್ಯಾನ್ ಬಿ ಇಂಪ್ರೂವ್ಡ್. ಸೊ ನಿಮ್ಮ ಆರ್ಗನೈಸೇಷನಲ್ಲಿ ನಿಮ್ಮ ಪ್ರೊಡಕ್ಷನ್ ಎಬಿಲಿಟಿ ಯಾವ ರೀತಿ ಇರುತ್ತೆ, ಅದೇ ರೀತಿಯಲ್ಲಿ ಏನಿರುತ್ತೆ ನಿಮ್ಮ ಒಂದು ಸೊ ಸಪ್ಲೈ ಆಫ್ ಲೇಬರ್ ಇರುತ್ತೆ. ಸೊ ಕಡಿಮೆ ಯೂನಿಟ್ಸ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಕಡಿಮೆ ಲೇಬರ್ಸ್ನ ಇಟ್ಕೊಳ್ತೀರಾ, ಜಾಸ್ತಿ ಯೂನಿಟ್ಸ್ ಅಂದರೆ ಜಾಸ್ತಿ ಲೇಬರ್ಸ್ನ ರೆಕ್ರೂಟ್ ಮಾಡ್ಕೊಳ್ತೀರಾ. ಸೊ ಲೇಬರ್ ವಿಲ್ ಬಿ ದ ಸೆಕೆಂಡ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಥರ್ಡ್ ಒನ್ ಕ್ಯಾಪಿಟಲ್. ಸೊ ಇಟ್ ಇಸ್ ಅ ಮ್ಯಾನ್ ಮೇಡ್ ಫ್ಯಾಕ್ಟರ್. ಮ್ಯಾನ್ ಮೇಡ್ ಫ್ಯಾಕ್ಟರ್ ಅಂದರೆ ಜನ ಹುಟ್ಟಾಕಿರುವಂಥದ್ದು. ಅಂಡ್ ಇಟ್ಸ್ ಇಸ್ ಮೊಬೈಲ್ ಬಟ್ ದ ಸಪ್ಲೈ ಈಸ್ ಇಲಾಸ್ಟಿಕ್ ಅಂತ. ಇವತ್ತು ನಾನು ಏನೇ ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಯು ನೀಡ್ ಸಮಥಿಂಗ್ ಕಾಲ್ಡ್ ಆಸ್ ಅ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಕ್ಯಾಪಿಟಲ್. ಸೊ ನೀವು ಎಷ್ಟು ಹಣ ಕೂಡಿಟ್ಟು ಆ ಹಣದಿಂದ ನೀವು ಲ್ಯಾಂಡು, ಲೇಬರು, ನೀವು ಮೆಷಿನರಿ, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತೀರಾ, ಸೊ ಅದ್ರ ಮುಖಾಂತರ ಏನಾಗುತ್ತೆ ನಿಮ್ಮ ಒಂದು ಪ್ರೊಡಕ್ಷನ್ ನಡೆಯುತ್ತೆ. ಸೊ ದಟ್ಸ್ ವೈ ದ ಥರ್ಡ್ ಒನ್ ಇಸ್ ಕ್ಯಾಪಿಟಲ್ ವಿಲ್ ಬಿ ದ ಥರ್ಡ್ ಫ್ಯಾಕ್ಟರ್. ದೆನ್ ಆರ್ಗನೈಸೇಷನ್. ದ ಆರ್ಗನೈಸೇಷನ್ ಪ್ಲಾನ್ಸ್, ಸರ್ವ್, ಸೂಪರ್ವೈಸಸ್, ಆರ್ಗನೈಸಸ್ ಅಂಡ್ ಕಂಟ್ರೋಲ್ಸ್ ದ ಬಿಸ್ನೆಸ್ ಆಕ್ಟಿವಿಟಿ ಅಂಡ್ ಆಲ್ಸೋ ಟೇಕ್ಸ್ ದ ರಿಸ್ಕ್ ಅಂತ. ಒಂದು ಆರ್ಗನೈಸೇಷನ್ ಏನು, ಈ ಎಲ್ಲ ಆಕ್ಟಿವಿಟೀಸ್ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಒಂದು ಪ್ರಾಪರ್ ವೇಯಲ್ಲಿ ಒಂದು ಪ್ರಾಡಕ್ಟನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ, ಆ ಒಂದು ಹೋಲ್ ಪ್ರೋಸೆಸ್ನ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ, ಈ ಆರ್ಗನೈಸೇಷನ್ ಮಾಡ್ತಾರೆ. ಸೊ ಈ ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ನೀವೇನು ನೋಡ್ತೀರಾ, ಈ ನಾಲ್ಕು ಎಲಿಮೆಂಟ್ಸ್ಗಳನ್ನ ನೀವೇನು ಮಾಡ್ತೀರಾ, ನೋಡ್ತಾ ಹೋಗ್ತೀರಾ. ಸೊ ಈ ನಾಲ್ಕು ಎಲಿಮೆಂಟ್ ಇದ್ರನೇ ಏನು ನಿಮ್ಮ ಒಂದು ಪ್ರೊಡಕ್ಷನ್ ಆಕ್ಟಿವಿಟಿ ಮಾಡುವಂಥದ್ದು ಆಗುವಂಥ ಕೆಲಸ. ನಾವು ಈ ಒಂದು ಪ್ರೊಡಕ್ಷನ್ ಅಂತ ಮಾತಾಡಿದಾಗ ನಾವು ಎರಡು ವಿಚಾರದಲ್ಲಿ ಮಾತಾಡ್ತೀವಿ, ಒಂದು ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಅಂತ. ಎರಡು ಫಿಕ್ಸ್ಡ್ ಫ್ಯಾಕ್ಟರ್, ವೇರಿಯಬಲ್ ಫ್ಯಾಕ್ಟರ್ ಅಂತ, ಮತ್ತು ಇನ್ನೊಂದು ಲೆವೆಲ್ ಆಫ್ ಪ್ರೊಡಕ್ಷನ್, ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ.
ಅಂದ್ರೆ ನಾವು ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತಂದ್ರೆ ಈ ಕೆಲವೊಂದು ಬೇಸಿಕ್ ಟರ್ಮಿನಾಲಜೀಸ್ಗಳು ನೀವು ತಲೆಯಲ್ಲಿ ಇಟ್ಕೊಂಡಿರಬೇಕು ಬಿಫೋರ್ ಗೋಯಿಂಗ್ ಫಾರ್ ಫರ್ದರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಫರ್ದರ್ ನೀವು ವಿಚಾರ ಮಾಡೋದಕ್ಕಿಂತ ಮುಂಚೆ ಈ ಮೂರು ಆಸ್ಪೆಕ್ಟ್ಸ್ಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸೊ ನಮಗೆ ಜನರಲ್ ಆಗಿ ಗೊತ್ತಿದೆ ಶಾರ್ಟ್ ರನ್ ಅಂದ್ರೆ ಏನು, ಲಾಂಗ್ ರನ್ ಅಂದ್ರೆ ಏನು. ಸೊ ಏನೋ ಶಾರ್ಟ್ ರನ್ ಅಂತ ಅಂದ್ರೆ ನಿಮ್ಮ ಒಂದು ಟೈಮ್ ಪೀರಿಯಡ್ ತುಂಬಾ ಕಡಿಮೆ ಇರೋದು, ಲಾಂಗ್ ರನ್ ಅಂತಂದ್ರೆ ಇಟ್ಸ್ ಮೋರ್ ದನ್ 1 ಇಯರ್ ಅಂತ ಬರೋಂಥದ್ದು. ಏನ್ ಹೇಳ್ತಾರೆ ನೋಡಿ, ಶಾರ್ಟ್ ರನ್ ರೆಫರ್ಸ್ ಟು ಅ ಟೈಮ್ ಪೀರಿಯಡ್ ಇನ್ ವಿಚ್ ಅ ಫರ್ಮ್ ಡಸ್ ನಾಟ್ ಹ್ಯಾವ್ ಸಫಿಷಿಯಂಟ್ ಟೈಮ್ ಟು ಇನ್ಕ್ರೀಸ್ ದ ಸ್ಕೇಲ್ ಆಫ್ ಔಟ್ಪುಟ್. ಅರ್ಥ ಏನು, ಅವನಿಗೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದು ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಅವ್ನು ಏನು ಮಾಡಬೇಕು, ಎಷ್ಟು ಮ್ಯಾಕ್ಸಿಮಮ್ ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೋ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಸೇಲ್ ಮಾಡಿಬಿಡ್ಬೇಕು. ಇಟ್ ಕ್ಯಾನ್ ಇನ್ಕ್ರೀಸ್ ಓನ್ಲಿ ದ ಲೆವೆಲ್ ಆಫ್ ಔಟ್ಪುಟ್ ಬೈ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ವೇರಿಯಬಲ್ ಫ್ಯಾಕ್ಟರ್ ಅಂಡ್ ಮೇಕಿಂಗ್ ಇಂಟೆನ್ಸಿವ್ ಯೂಸ್ ಆಫ್ ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ. ಅರ್ಥ ಏನು, ಇರೋವಂಥ ಎಕ್ಸಿಸ್ಟಿಂಗ್ ಫಿಕ್ಸ್ಡ್ ಅಸೆಟ್ಸ್ ಏನೇನಿದೆ ಅದನ್ನೆಲ್ಲ ಕಂಫರ್ಟಬಲ್ ಆಗಿ ಯೂಸ್ ಮಾಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಅವನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೋ ಅದನ್ನ ನೀವೇನು ಮಾಡ್ತೀರಾ, ಸೊ ಶಾರ್ಟ್ ರನ್ನಲ್ಲಿ ಏನು ಮಾಡ್ತಾ ಹೋಗ್ತೀರಾ, ರನ್ ಮಾಡ್ತಾ ಹೋಗ್ತೀರಾ. ಆನ್ ದ ಅದರ್ ಹ್ಯಾಂಡ್ ಲಾಂಗ್ ರನ್ ರೆಫರ್ಸ್ ಟು ದ ಟೈಮ್ ಪೀರಿಯಡ್, ದ ಟೈಮ್ ಪೀರಿಯಡ್ ಇನ್ ವಿಚ್ ದ ಯುನೋ ಇನ್ ದ ಲಾಂಗ್ ರನ್ ದ ಟೈಮ್ ಪೀರಿಯಡ್ ಇನ್ ವಿಚ್ ದ ಫರ್ಮ್ಸ್ ಕ್ಯಾನ್ ಇನ್ಕ್ರೀಸ್ ದ ಸ್ಕೇಲ್ ಆಫ್ ಔಟ್ಪುಟ್ ಬೈ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಆಲ್ ಫ್ಯಾಕ್ಟರ್ಸ್ ಇನ್ಪುಟ್ಸ್ ಸೈಮಲ್ಟೇನಿಯಸ್ಲಿ ಆ್ಯಂಡ್ ದ ಸೇಮ್ ಪ್ರಪೋರ್ಷನ್ ಅಂತೆ. ದ ಡಿಸ್ಟಿಂಕ್ಷನ್ ಬಿಟ್ವೀನ್ ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್ ಫ್ಯಾಕ್ಟರ್ ಇಸ್ ರಿಲೆವೆಂಟ್ ಓನ್ಲಿ ಇನ್ ದ ಶಾರ್ಟ್ ರನ್, ಬಟ್ ದಿಸ್ ಡಿಸ್ಟಿಂಕ್ಷನ್ ಡಿಸ್ಅಪಿಯರ್ಸ್ ಇನ್ ದ ಲಾಂಗ್ ರನ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ಐ ಥಿಂಕ್ ಇದಕ್ಕೆ ನೀವೇ ಆನ್ಸರ್ ಹೇಳಿ. ಯಾವ ರೀತಿ ನಿಮ್ಮ ರಿಕ್ವೈರ್ಮೆಂಟ್ ಬೇಕಾಗತ್ತೆ ಅಂತ. ಓಕೆ, ಅಸ್ಯೂಮ್ ದಟ್ ಓಕೆ ಎಕ್ಸಾಂಪಲ್ ಓಕೆ ಅಸ್ಯೂಮ್ ದಟ್ ನೀವು ಈಗ ಏನೋ ಒಂದು ಪ್ರಾಡಕ್ಟನ್ನು ನೀವು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ರೇಷ್ಮೆ ಗಿಡ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ. ನಿಮ್ಮ ಹತ್ರ ಒಂದು 10 ಗುಂಟೆ ಜಮೀನಿದೆ ನಿಮ್ಮ ಹತ್ರ. ಸೊ ನೀವು ರೇಷ್ಮೆ ಗಿಡ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಾ. ನೀವು 10 ಗುಂಟೆಯಲ್ಲಿ ಅಸ್ಯೂಮ್ ದಟ್ ನಿಮಗೊಂದು 3-5 ಟನ್ ನೀವು ಏನು ಮಾಡ್ಬೋದು, ರೇಷ್ಮೆ ಬೆಳಿಬೋದು ಅಂತ ಅಂದ್ಕೊಳ್ಳಿ. ರೇಷ್ಮೆ ಗಿಡ ಹಾಕ್ಬೋದು, ಎಷ್ಟು ಒಂದು 10 ಟನ್ನಷ್ಟು ವರ್ತ್ ಇರೋವಂಥ ರೇಷ್ಮೆ ಸೊಪ್ಪುಗಳನ್ನ ಬೆಳಿಬೋದು. ಹೊರಗಡೆ ಮಾರ್ಕೆಟಲ್ಲಿ ಈಗ ನೋಡಿ, 10 ಗುಂಟೆಯಲ್ಲಿ 10 ಟನ್ನು ರೇಷ್ಮೆ ಬೆಳಿಬೇಕು ನೀವು. ನಾವು 10 ಗುಂಟೆಯಲ್ಲಿ ಏನು ಮಾಡ್ತೀರಾ, 10 ಟನ್ನಷ್ಟು ರೇಷ್ಮೆ ಬೆಳೆಯೋದಕ್ಕೆ ಸಾಕಾಗತ್ತೆ, ಕಂಫರ್ಟಬಲ್ ಆಗುತ್ತೆ. ಏನು ಮಾಡ್ತೀರಾ, ಓಕೆ ಮಳೆ ಬೀಳ್ತು, ಸೊ ಅದಕ್ಕೆ ನೀವು ಟ್ರ್ಯಾಕ್ಟರ್ ತಗೊಂಡು ಬಂದು ಹೊಲ ಉಳಿಸ್ತೀರಾ, ಆಯಿತು. ಅದಕ್ಕಾದಮೇಲೆ ರೇಷ್ಮೆ ಗಿಡ ಎಲ್ಲ ಹಾಕ್ತೀರಾ, ಅದಕ್ಕೆ ಗೊಬ್ಬರ ಫರ್ಟಿಲೈಸರ್ಸ್ ಏನೇನು ಬೇಕು ಎಲ್ಲ ಹಾಕ್ತೀರಾ, ಬೆಳೀತಾ ಇದ್ದೀರಾ, ದಟ್ಸ್ ಫೈನ್. 1 ವರ್ಷ ಆಯಿತು, 2 ವರ್ಷ ಆಯಿತು, ಓಕೆ ಬೆಳೀತಾ ಇದ್ದೀರಾ, ಸೇಲ್ ಮಾಡ್ತಾ ಇದ್ದೀರಾ, ಯಾರೋ ಬಂದು ಕಟ್ಕೊಂಡು ಹೋಗ್ತಾ ಇದ್ದಾರೆ ರೇಷ್ಮೆ ಹುಳು ಹಾಕೋದಕ್ಕೆ, ಎಲ್ಲ ನಡೀತಾ ಇದೆ ಪ್ರೊಸೆಸ್. ಯಾವತ್ತೂ ಒಂದಿನ ನಿಮ್ಮ ಒಂದು ಬೆಳೆಗೆ ತುಂಬ ಡಿಮ್ಯಾಂಡ್ ಕ್ರಿಯೇಟ್ ಆಗೋಯ್ತು ಅಂತ ಅಂದ್ಕೊಳ್ಳಿ. ರಾಮನಗರ ರೇಷ್ಮೆ ಇದರಿಂದ ನಿಮಗೊಂದು ಹೊಸ ಆರ್ಡರ್ ಪ್ಲೇಸ್ ಆಯ್ತು. ಏನಂತ ನೋಡಿ, ನೀವು ನನಗೆ 10 ಟನ್ ಏನು ರೇಷ್ಮೆ ಕೊಡ್ತಾ ಇದ್ರಿ, ಅದು ನನಗೆ ಸಾಕಾಗ್ತಾ ಇಲ್ಲ, ನನಗೆ 20 ಟನ್ ಬೇಕು ಅಂತ ಹೇಳ್ತಾರೆ. ಏನು ಮಾಡ್ತೀರಾ ಇವಾಗ? ಹತ್ತು ಗುಂಟೆ ಜಮೀನಿತ್ತು, ಅದರಲ್ಲಿ 10 ಟನ್ ರೇಷ್ಮೆ ಬೆಳೆದ್ರಿ, ಸೇಲ್ ಮಾಡ್ತಾ ಇದ್ರಿ ನೀವು. ಸೊ ಸಡನ್ ಆಗಿ ನಿಮಗೆ 20 ಟನ್ಗೆ ಏನಾಗಿದೆ, ಡಿಮ್ಯಾಂಡ್ ಬಂದಿದೆ. ಇವಾಗ ನೀವೇನು ಮಾಡಬೇಕು? ಇಪ್ಪತ್ತು ಟನ್ ನೀವು ರೇಷ್ಮೆ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ಇವಾಗ ನೀವು? ಫಸ್ಟ್ 2 ವರ್ಷ ಓಕೆ, ಸೊ ಫಸ್ಟ್ 2 ವರ್ಷ ನಿಮ್ಗೆ ಯಾವ್ದು ರೀತಿ ತೊಂದರೆ ಆಗಿಲ್ಲ, 10 ಗುಂಟೆ ಜಮೀನಲ್ಲಿ ಏನ್ ಮಾಡ್ತಿದ್ರಿ, ಬೆಳೀತಾ ಇದ್ರಿ, ಸೇಲ್ ಮಾಡ್ತಾ ಇದ್ರಿ, ಮುಗೀತು. ಬಟ್ ಸಡನ್ ಆಗಿ ನಿಮ್ಗೆ ಹೊಸ ಆರ್ಡರ್ ಪ್ಲೇಸ್ ಆಗಿದೆ ಅಂದ್ರೆ, ನಿನ್ನ ಹತ್ರ ಇರೋದು 10 ಗುಂಟೆ ಜಮೀನು, ಬಟ್ ಆದ್ರೆ ಹೊರಗಡೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಸೊ ಇವಾಗ ಏನ್ ಮಾಡ್ಬೇಕಾಗತ್ತೆ, ನೀವು ಇನ್ನೂ ಒಂದು 10 ಗುಂಟೆ ಎಕ್ಸ್ಟ್ರಾ ನೀವೇನ್ ಮಾಡ್ಬೇಕಾಗತ್ತೆ, ಪರ್ಚೇಸ್ ಮಾಡ್ಬೇಕಾಗತ್ತೆ. ನಾವು ಲ್ಯಾಂಡ್ ಇಲ್ಲಿ ಏನಾಗತ್ತೆ ಹೇಳಿ, ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ನೀವು ಆ 10
ಹತ್ತು ಟನ್ ಎಕ್ಸ್ಟ್ರಾ ರೇಷ್ಮೆ ಬೆಳೋದಕ್ಕೆ ನೀವು ಹಾಕುವಂತ ಫರ್ಟಿಲೈಸರ್ಸ್ ಏನಿದೆ ಅದೆಲ್ಲ ಏನಾಗುತ್ತೆ ನಿಮಗೆ ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ಅಂದ್ರೆ ಅರ್ಥ ಏನಾಗುತ್ತೆ ನೋಡಿ, ಶಾರ್ಟ್ ರನ್ ಪೀರಿಯಡ್ ಅಲ್ಲಿ ನಿಮ್ಗೆ ಫಿಕ್ಸ್ಡ್ ಕಾಸ್ಟು ಅಂತ ಅಂದ್ರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಮಾತಾಡ್ತೀರಾ, ಅದಾದ್ಮೇಲೆ ವೇರಿಯಬಲ್ ಫ್ಯಾಕ್ಟರ್ ಅಂತ ಬಂದಾಗ ನೀವು ಹಾಕೋ ಫರ್ಟಿಲೈಸರ್ಸ್ ಮತ್ತೆ ಬೇರೆ ಬೇರೆ ಏನೇನು ಟ್ರ್ಯಾಕ್ಟರ್ಗೆ ಕೊಡುವಂತ ಪೇಮೆಂಟ್ ಇದನ್ನೆಲ್ಲ ಏನಂತ ಕರಿತೀರ, ವೇರಿಯಬಲ್ ಫ್ಯಾಕ್ಟರ್ ಅಂತ ಕರಿತೀರ. ಇದೆಲ್ಲವೂ ಏನಾಗುತ್ತೆ ನಿಮ್ಗೆ ಒಂದು ಶಾರ್ಟ್ ರನ್ ಇದ್ದಾಗ ನಿಮ್ಗೆ ಇಂಪಾರ್ಟೆನ್ಸ್ ತೋರಿಸುತ್ತೆ. ಓಕೆ ಇಷ್ಟು ಲಕ್ಷ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಓಕೆ ಇಷ್ಟು ಡಿಮ್ಯಾಂಡ್ ಏನಾಗಿದೆ ಕ್ರಿಯೇಟ್ ಆಗಿ ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಅಂತ. ಅದೇ ನೀವು ಲಾಂಗ್ ರನ್ಗೆ ಬಂದಾಗ ಏನಾಗುತ್ತೆ, ನಿಮ್ಮ ಫಿಕ್ಸ್ಡ್ ಕಾಸ್ಟ್ನೂ ಸಹ ಅಡಿಷನಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಆಟೋಮೆಟಿಕ್ಕಾಗಿ ವೇರಿಯಬಲ್ ಕಾಸ್ಟ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದೇ ನೀವು ಹತ್ತು ಕುಂಟೆ ಜಮೀನಲ್ಲಿ ಇದ್ದಾಗ ನಿಮಗೆ ಒಂದ್ಸಲಿ ನೀವು ಇನಿಷಿಯಲ್ ಆಗಿ ಯಾವಾಗಲೂ ಒಂದು 5 ವರ್ಷ 10 ವರ್ಷದ ಹಿಂದೆ ಪರ್ಚೇಸ್ ಮಾಡಿರೋ ಲ್ಯಾಂಡ್ ಏನು ಜಮೀನಿತ್ತು ಆ ಜಮೀನು ಹಾಗೆ ಇರುತ್ತೆ, ಅಲ್ಲಿಂದ ನಿಮ್ಗೆ ಯಾವುದೇ ರೀತಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ ಬಂದೇ ಇರೋದಿಲ್ಲ. ಒಂದ್ಸಲಿ ನಿಮ್ಗೆ ಏನೋ ಎಕ್ಸ್ಟ್ರಾ ಡಿಮ್ಯಾಂಡ್ ಬಂತು ಅಂತ ಏನಾಗುತ್ತೆ, ನಿಮ್ಗೆ ಎಕ್ಸ್ಟ್ರಾ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ನೀವು ಎಕ್ಸ್ಟ್ರಾ ಫಿಕ್ಸ್ಡ್ ಕಾಸ್ಟ್ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಹೇಳಿ. ಇವತ್ತು ನನಗೆ ಈ ಬರೀ ಡಿಮ್ಯಾಂಡ್ ಬಿಡಪ್ಪ, ಇದು ಬರೀ ಒಂದೇ ವರ್ಷಕ್ಕೆ ಇರೋದು ಅಂದರೆ ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ, ಮತ್ತೆ ಹೊಸ 10 ಕುಂಟೆ ಜಮೀನನ್ನು ಪರ್ಚೇಸ್ ಮಾಡಲ್ಲ. ಅಕಸ್ಮಾತ್ ಏನಾದರೂ ನನಗೆ ಈ 20 ಟನ್ ಏನು ಮ್ಯಾನುಫ್ಯಾಕ್ಚರ್ ಮಾಡಬೇಕಿದೆ ರೇಷ್ಮೆನ, ಇದೇನಾದರೂ ಇನ್ನೂ ಒಂದು 10 ವರ್ಷದ ತನಕ ಇದೇ ರೀತಿ ಟ್ರೆಂಡ್ ಇದೆ ಅಂತ ಅಂದಾಗ ಏನು ಮಾಡ್ತೀನಿ ನಾನು, ಓಕೆ ಮನ್ಸು ಮಾಡ್ತೀನಿ ಇನ್ನೊಂದು 10 ಕುಂಟೆ ಜಮೀನು ತೊಗೊಂಡು ಸ್ಟಾರ್ಟ್ ಮಾಡೋಣಪ್ಪ ಬೆಳೆಯೋದಕ್ಕೆ ಅಂತ. ನಾವು ಅಂದರೆ ಅರ್ಥ ಏನು, ನಿಮ್ಮ ಲಾಂಗ್ ರನ್ ಪರ್ಸ್ಪೆಕ್ಟಿವ್ ಇದ್ದಾಗ ನಿಮಗೆ ಫಿಕ್ಸ್ಡ್ ಮತ್ತು ವೇರಿಯಬಲ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ಗಳನ್ನ ಕೊಡೋಕೆ ಹೋಗಲ್ಲ, ಎರಡನ್ನೂ ಈಕ್ವಲ್ ಆಗಿ ನೋಡ್ತೀರಾ. ಬಟ್ ಆದರೆ ಶಾರ್ಟ್ ರನ್ ಇದ್ದಾಗ ನೀವು ಫಿಕ್ಸ್ಡ್ ಕಾಸ್ಟ್ನ ಮತ್ತು ವೇರಿಯಬಲ್ ಕಾಸ್ಟ್ನ ಎರಡೂ ಏನು ಮಾಡ್ತೀರಾ, ಬೇರೆ ಬೇರೆ ಥರ ನೋಡ್ತೀರಾ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವಾಟ್ ದ ಫಸ್ಟ್ ಇದು ದ ಟರ್ಮಿನಾಲಜಿ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ದಟ್ ಈಸ್ ಶಾರ್ಟ್ ರನ್ ಅಂಡ್ ಲಾಂಗ್ ರನ್. ಸೊ ಹೋಪ್ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಥರ್ಡ್ ಸೆಕೆಂಡ್ ಪಾಯಿಂಟ್, ಫಿಕ್ಸ್ಡ್ ಫ್ಯಾಕ್ಟರ್ ಅಂಡ್ ವೇರಿಯಬಲ್ ಫ್ಯಾಕ್ಟರ್. ನಿಮ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿದೆ, ಬಿಕಾಸ್ ಇದನ್ನೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಫಿಕ್ಸ್ಡ್ ಫ್ಯಾಕ್ಟರು ವೇರಿಯಬಲ್ ಫ್ಯಾಕ್ಟರ್ ಅಂದ್ರೆ ಏನು, ಫಿಕ್ಸ್ಡ್ ಫ್ಯಾಕ್ಟರ್ ಅಂದರೆ ಗೊತ್ತಿದೆ. ಸೊ ಲೆವೆಲ್ ಆಫ್ ಔಟ್ಪುಟ್ ಜಾಸ್ತಿ ಆದರೂ ಸಹ ನಿಮ್ಮ ಒಂದು ಕಾಸ್ಟ್ ಏನು ಇನ್ಕರ್ ಮಾಡಿರ್ತೀರ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ವೇರಿಯಬಲ್ ಫ್ಯಾಕ್ಟರ್ ಏನು, ಒಂದೊಂದು ಯೂನಿಟ್ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿದ್ರೂ ಸಹ ಆಟೋಮೆಟಿಕ್ ಆಗಿ ಒಂದೊಂದು ಎಕ್ಸ್ಟ್ರಾ ಕಾಸ್ಟ್ ಏನಾಗುತ್ತೆ ಇನ್ಕರ್ ಆಗುತ್ತೆ, ಅದು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನಾವು ಇಲ್ಲಿ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ರೀತಿ ಮಾತಾಡ್ತಿದ್ದಾರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋಣ. ಫಿಕ್ಸ್ಡ್ ಫ್ಯಾಕ್ಟರ್ಸ್ ಆರ್ ದೋಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೂಸ್ ಕ್ವಾಂಟಿಟಿ ಕೆನಾಟ್ ಬಿ ಚೇಂಜ್ಡ್ ವಿತ್ ದ ಚೇಂಜ್ ಇನ್ ದ ಲೆವೆಲ್ ಆಫ್ ಔಟ್ಪುಟ್ ಅಂತೆ. ಅಂದರೆ ಅರ್ಥ ಏನು, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ದ್ಯಾವ್ದಪ್ಪ, ಲ್ಯಾಂಡು, ಲೇಬರು, ಕ್ಯಾಪಿಟಲ್ಲು ಮತ್ತು ಇನ್ನೊಂದು, ಇವು ನಾಲ್ಕು ಏನಾಗಿರುತ್ತಂತೆ, ಚೇಂಜ್ ಆಗಲ್ವಂತೆ. ಲೆವೆಲ್ ಆಫ್ ಔಟ್ಪುಟ್ ಚೇಂಜ್ ಆದ್ರೂ, ಲೆವೆಲ್ ಆಫ್ ಔಟ್ಪುಟ್ ಚೇಂಜ್ ಆಗೋದು ಅಂದ್ರೆ ಅರ್ಥ ಏನು, ಹೊರಗಡೆ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಅಲ್ಲಿ ವ್ಯತ್ಯಾಸ ಆದ್ರೂ ಸಹ ನಿಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಅಂದ್ರೆ ಅರ್ಥ ಏನು, ಈಗ 10 ಕುಂಟೆ ಜಮೀನಿತ್ತು, ಅದರಲ್ಲಿ ನೀವು ಏನ್ ಮಾಡ್ತಾ ಇದ್ರಿ, 6 ಟನ್ 7 ಟನ್ ಬೆಳೀತಾ ಇದ್ರಿ ಕಬ್ಬನ್ನ. ನಾವು 7 ಟನ್ ಬೆಳೀತಾ ಇದ್ದಂಗೆ, ಸೊ ನಾಳೆ ನೀವು ಇನ್ನೂ ಒಂದು 2 ಟನ್ ಎಕ್ಸ್ಟ್ರಾ ಬೆಳೆಯೋಣ ಅಂತ ಅನ್ಕೊಂಡ್ರಿ, ಅದೇ 10 ಕುಂಟೆಲಿ ನೀವು 7 ಟನ್ ಬೆಳೆಯೋ ಜಾಗದಲ್ಲಿ ಈಗ 10 ಟನ್ ಬೆಳೆದಿದ್ದೀರಾ ಅಂತ ಅನ್ಕೊಳ್ಳಿ. ನೋಡಿ, 7 ಟನ್ನಿಂದ 10 ಟನ್ ಆದರೂ ಸಹ ನಿಮ್ಮ ಲ್ಯಾಂಡು ಅಷ್ಟೇ ಇದೆ, ಲೇಬರು ಅಷ್ಟೇ ಇದೆ. ಅಂದರೆ ಅರ್ಥ ಏನು, ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ ಚೇಂಜ್ ಆದರೂ ಸಹ ನಿಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಕಾನ್ಸ್ಟೆಂಟ್ ಆಗಿರೋದನ್ನ ಏನಂತ ಕರಿತೀನಿ, ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ ಕರಿತೀನಿ. ಮುಂದಕ್ಕೆ ಹೋಗ್ತೀನಿ ನೋಡಿ. ಆನ್ ದ ಅದರ್ ಹ್ಯಾಂಡ್, ವೇರಿಯಬಲ್ ಫ್ಯಾಕ್ಟರ್ಸ್ ಆರ್ ದೋಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಹೂಸ್ ಕ್ವಾಂಟಿಟಿ ಕ್ಯಾನ್ ಈಸಿಲಿ ಬಿ ಚೇಂಜ್ಡ್. ಅದು ಮತ್ತೆ ಹ್ಯಾಂಗ್ಡ್ ಅಂತ ಆಗಿದೆ, ವಿತ್ ಹ್ಯಾಂಗ್ಡ್ ಅಂದರೆ ನೇಣು ಹಾಕೊಳ್ಳೋದು. ಸೊ ಚೇಂಜ್ಡ್ ವಿತ್ ದ ಚೇಂಜ್ ಇನ್ ದ ಲೆವೆಲ್ ಆಫ್ ಔಟ್ಪುಟ್ ಅಂತೆ. ಅಂದರೆ ಅರ್ಥ ಏನು, ಸೊ ಕೆಲವೊಂದ್ಸಲಿ ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ ಚೇಂಜ್ ಆದಂಗೆ, ಸೊ ನಿಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ ಅಂತೆ. ನಾವು ಎಕ್ಸಾಂಪಲ್ ನೋಡ್ತೀನಿ ನೋಡಿ, ಎರಡರಲ್ಲೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ಗೆ, ದ ಕ್ವಾಂಟಿಟಿ ಆಫ್ ಲ್ಯಾಂಡ್, ಮೆಷಿನರಿ, ಎಕ್ಸೆಟ್ರಾ ಕೆನಾಟ್ ಬಿ ಚೇಂಜ್ಡ್ ಡ್ಯೂರಿಂಗ್ ದ ಶಾರ್ಟ್ ರನ್. ಸೊ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಲ್ಲ ಶಾರ್ಟ್ ರನ್ನಲ್ಲಿ ಇದ್ದಾಗ. ಈ ಒಂದು ದ ಲೆವೆಲ್ ಆಫ್ ಔಟ್ಪುಟ್ ಚೇಂಜಸ್. ಅದೇನೆ ನಿಮ್ಮ ವೇರಿಯಬಲ್ ಫ್ಯಾಕ್ಟ್ರಲ್ಲಿ ನೋಡಿ, ವಿ ಕ್ಯಾನ್ ಈಸಿಲಿ ಚೇಂಜ್ ದ ಕ್ವಾಂಟಿಟಿ ಆಫ್ ಲೇಬರ್ ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಪ್ರೊಡಕ್ಷನ್. ಎಸ್ಆರ್ನು, ಇವತ್ತು ನನ್ನ ಒಂದು ಪ್ರೊಡಕ್ಷನಲ್ಲಿ ಏನಾದರೂ ವೇರಿಯೇಷನ್ ಆಯಿತು ಅಂತಂದರೆ ಆಬ್ವಿಯಸ್ಲಿ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ, ಲೇಬರ್ ಮೇಲೆ ಬಿದ್ದೇ ಬೀಳುತ್ತೆ. ಇವತ್ತು ನಾನು 7 ಟನ್ನು ನನ್ನ ಕಬ್ಬನ್ನು ಬೆಳೆಯೋದಕ್ಕೆ ಅಥವಾ ಕಬ್ಬನ್ನು ಕಟಾವು ಮಾಡೋದಕ್ಕೆ ನನಗೆ ಒಂದು 10 ಜನ ಲೇಬರರ್ಸ್ ಬೇಕಿತ್ತು. ನಾಳೆ ಅಕಸ್ಮಾತ್ ಅದೇ 7 ಟನ್ ಏನಾದರೂ 10 ಟನ್ ಆದರೆ, ಸೊ ಆಬ್ವಿಯಸ್ಲಿ ನನಗೆ ಈ 10 ಜನ ಲೇಬರ್ಸ್ಗಿಂತ ಇನ್ನೂ ಜಾಸ್ತಿ ಬೇಕಾಗುತ್ತೆ.
ಅಥವಾ 7 ಟನ್ ಬೆಳೆಯೋ ಜಾಗದಲ್ಲಿ ನಾನೇನಾದ್ರು 4 ಟನ್ ಬೆಳೆದ್ರೆ ಈ ಕಟಾವ್ ಮಾಡೋ ಈ ಲೇಬರ್ಸ್ ನಾನು ಏನು ಕರ್ಕೊಂಡು ಬರ್ತೀನಿ, ಅವ್ರು 10 ಜನ ಇದ್ದವ್ರ ಬದಲು ನಾನು ಏನು ಮಾಡ್ತೀನಿ 6 ಜನ ಕರ್ಕೊಂಡು ಬರ್ತೀನಿ. ಸೊ ಇಲ್ಲೇನಾಯ್ತು, ಲೇಬರ್ ಅನ್ನೋದು ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ನು, ಬಟ್ ಆದರೆ ಕ್ವಾಂಟಿಟಿ ಚೇಂಜ್ ಆದಂಗೆ ಏನಾಯ್ತು, ನಿಮ್ಮ ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಲ್ಲಿ ಏನಾಯ್ತು, ವೇರಿಯೇಷನ್ ಆಯ್ತು. ನಾವು ಈ ತರದನ್ನ ನಾವೇನಂತ ಕರಿತೀವಿ, ವೇರಿಯಬಲ್ ಫ್ಯಾಕ್ಟರ್ ಅಂತ ಕರಿತೀವಿ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ, ಫಿಕ್ಸ್ಡ್ ಫ್ಯಾಕ್ಟರ್ ವೇರಿಯಬಲ್ ಫ್ಯಾಕ್ಟರು. ನಾವು ದ ಥರ್ಡ್ ಒನ್ ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಅಂಡ್ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ. ನಾವು ಏನಿದು ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಅಂದರೆ, ವೆನ್ ಎನಿ ಫರ್ಮ್ ಇನ್ಕ್ರೀಸಸ್ ಪ್ರೊಡಕ್ಷನ್, ವೆನ್ ಎನಿ ಫರ್ಮ್ ಇನ್ಕ್ರೀಸಸ್ ಪ್ರೊಡಕ್ಷನ್ ಬೈ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಪುಟ್ ವೆರ್ ಆಸ್ ದ ಕ್ವಾಂಟಿಟಿ ಆಫ್ ಅದರ್ ಫ್ಯಾಕ್ಟರ್ ಇನ್ಪುಟ್ ಕೀಪ್ ಕಾನ್ಸ್ಟೆಂಟ್ ಅಂತೆ. ಇಟ್ ಇನ್ಕ್ರೀಸಸ್ ದ ಲೆವೆಲ್ ಆಫ್ ಪ್ರೊಡಕ್ಷನ್. ಆನ್ ದ ಅದರ್ ಹ್ಯಾಂಡ್, ವೆನ್ ದ ಫರ್ಮ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಬೈ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಸೈಮಲ್ಟೇನಿಯಸ್ಲಿ ಅಂಡ್ ಇನ್ ಸಮ್ ಪ್ರಪೋರ್ಷನ್ ಇಟ್ ಇನ್ಕ್ರೀಸಸ್ ದ ಸ್ಕೇಲ್ ಆಫ್ ಪ್ರೊಡಕ್ಷನ್. ಸ್ವಲ್ಪ ಡೀಪಾಗಿ ಯೋಚನೆ ಮಾಡಿ ಈ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಎಕ್ಸಾಂಪಲ್ ಕೊಡ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಲೆವೆಲ್ ಆಫ್ ಪ್ರೊಡಕ್ಷನ್ಗೆ ಬರ್ತೀನಿ ನೋಡಿ, ಏನು ಈ ಕಾನ್ಸೆಪ್ಟು. ವೆನ್ ಎನಿ ಫರ್ಮ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್, ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಅಂತ ಅಂದರೆ 7 ಟನ್ ಬೆಳೆಯೋ ಜಾಗದಲ್ಲಿ 8 ಟನ್ ಬೆಳೀತಾ ಇದ್ದಾರೆ, ಬೈ ಇನ್ಕ್ರೀಸಿಂಗ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್ ಇನ್ಪುಟ್. ಅಂದರೆ ಅರ್ಥ ಏನು, 7 ಟನ್ಗಿಂತ 8 ಟನ್ ಬೆಳಿಬೇಕಾದಾಗ ನನಗೆ ಯಾವುದೋ ಒಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಯಾವುದೋ ಒಂದನ್ನು ಏನು ಮಾಡಿದಾನಂತ ಅವನು ಜಾಸ್ತಿ ಮಾಡಿದಂತೆ. ವೇರ್ ಆಸ್ ದ ಕ್ವಾಂಟಿಟಿ ಆಫ್ ಅದರ್ ಫ್ಯಾಕ್ಟರ್ ಇನ್ಪುಟ್ಸ್ ಕೀಪಿಂಗ್ ಕಾನ್ಸ್ಟೆಂಟ್ ಅಂತ. ಇಟ್ ಇನ್ಕ್ರೀಸಸ್ ದ ಲೆವೆಲ್ ಆಫ್ ಪ್ರೊಡಕ್ಷನ್. ಸರ್ ಒಂದು ಎಕ್ಸಾಂಪಲ್ ಕೊಡಿ ಸರ್ ಇದಕ್ಕೆ. ಓಕೆ, ಎಕ್ಸಾಂಪಲ್ ಕೊಡೋಣ. ಹೆಂಗೆ, ನಿನ್ನ ಹತ್ರ ಲ್ಯಾಂಡ್ ಇದೆ, ನಮಗೆ ಗೊತ್ತು ಲ್ಯಾಂಡ್ ಈಸ್ ಅ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತ. ಸೆಕೆಂಡು, ಲೇಬರರ್ಸ್ ಇದ್ದಾರೆ. ಓಕೆ, ನೀವೊಂದು 10 ಜನ ಆಳುಗಳನ್ನ ಕರ್ಕೊಂಡು ಬಂದು ಆಳು ಜನನ ಇರಿಸ್ಕೊಂಡು ಏನು ಮಾಡ್ತಾ ಇದ್ದೀರಾ, ನೀವು ಕಬ್ಬು ಬೆಳೆಯೋದಕ್ಕೆ ಅವ್ರ ಕಡೆಯಿಂದ ಹೆಲ್ಪ್ ತಗೊಳ್ತಾ ಇದ್ದೀರಾ. 2. 3. ಬಂದು ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ನೀವೇನು ಮಾಡ್ತಾ ಇದ್ದೀರಾ, ಫರ್ಟಿಲೈಸರ್ಸ್ಗಳನ್ನ ಹಾಕ್ತಾ ಇದ್ದೀರಾ. 3. 4. ಆಗಿಂದಾಗೆ ನೀವು ನೀರನ್ನು ಏನೋ ಐದರ್ ಇಟ್ ಮೇ ಬಿ ಫ್ರಮ್ ದ ಗ್ರೌಂಡ್ ವಾಟರ್ ಇರ್ಬೋದು, ಆರ್ ಇಟ್ ಮೇ ಬಿ ಫ್ರಮ್ ಔಟ್ಸೈಡ್ ಮಾರ್ಕೆಟ್ ಇರ್ಬೋದು, ನೀರನ್ನು ಏನು ಮಾಡ್ತಾ ಇದ್ದೀರಾ ನೀವು ಜಮೀನಿಗೆ ಹಾಕಿ ಅದರಿಂದ ಬೆಳೀತಾ ಇದ್ದೀರಾ. ನಾ ಇದೆಲ್ಲರೂ ನಾನು ಏನಂತ ಕರಿತೀನಿ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಇವೆಲ್ಲನೂ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ನಾ ಈಗ ನೋಡಿ, ಲೆವೆಲ್ ಆಫ್ ಪ್ರೊಡಕ್ಷನ್ ಅಂದ್ರೆ ಏನು, ವೆನ್ ಎನಿ ಫರ್ಮ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್. ಏನರ್ಥ, ಇವಾಗ 7 ಟನ್ ಕಬ್ಬು ಬೆಳೆಯೋ ಜಾಗದಲ್ಲಿ ನಾನು ಇವಾಗ 10 ಟನ್ ಕಬ್ಬು ಬೆಳೀತಾ ಇದ್ದೀನಿ ಅಂತ ಅನ್ಕೊಳ್ಳಿ. ನಾವು 10 ಟನ್ ಕಬ್ಬು ಬೆಳೀತಾ ಇರಬೇಕಾದಾಗ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಒನ್ ಫ್ಯಾಕ್ಟರ್, ಇಲ್ಲಿ ಏನು ಮಾಡ್ತೀನಿ ನಾನು, ಯಾವುದನ್ನು ಇನ್ಕ್ರೀಸ್ ಮಾಡ್ತೀನಿ ಒನ್ ಫ್ಯಾಕ್ಟರು, ಮೇ ಬಿ ನನ್ನ ಲೇಬರ್ ಇನ್ಕ್ರೀಸ್ ಮಾಡ್ಬೋದು ಅಥವಾ ಅದಕ್ಕೆ ಹಾಕೋ ಫರ್ಟಿಲೈಸರ್ಸ್ನ ಇನ್ಕ್ರೀಸ್ ಮಾಡ್ಬೋದು. ನಾವು ಯಾವುದೋ ಒಂದು ಫ್ಯಾಕ್ಟರ್ನ ಇನ್ಕ್ರೀಸ್ ಮಾಡ್ತೀನಿ, ಇನ್ನು ಮಿಕ್ಕಿರೋ ಫ್ಯಾಕ್ಟರ್ಸ್ ಎಲ್ಲ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಇದನ್ನು ನಾನು ಏನಂತ ಕರಿತೀನಿ, ಲೆವೆಲ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತ ಹೇಳ್ತೀನಿ ನಾನು. ಸರ್ ಯಾಕೆ ಸರ್ ಲೆವೆಲ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಯಿತು ಅಂತ ಅಂದರೆ, ಸಿಂಪಲ್, 7 ಟನ್ ಕಬ್ಬು ಬೆಳೆಯೋದಕ್ಕೆ ನೀವು ಮುಂಚೆ ಏನು ಮಾಡ್ತಾ ಇದ್ರಿ, ಸೊ 125,000 ರೂಪಾಯಿ ಇನ್ಕರ್ ಮಾಡ್ಕೊಳ್ತಾ ಇದ್ರಿ. ಅದೇ ನೀವು ಇವಾಗ 10 ಟನ್ ಬೆಳೆಯೋದಕ್ಕೆ 150,000 ರೂಪಾಯಿ ನೀವು ಇನ್ಕರ್ ಮಾಡ್ಕೊಳ್ತಾ ಇದ್ದೀರಾ. ಆಬ್ವಿಯಸ್ಲಿ ನೀವು ಸುಮ್ಮನೆ ಪ್ರಪೋರ್ಷನೇಟಿಂದ ಲೆಕ್ಕ ಹಾಕಿದ್ರೆ, ಸೊ 7 ಟನ್ಗೆ ನೀವು 125,000 ಅಂತ ಅಂದರೆ, 10 ಟನ್ಗೆ 150,000 ಅಂತಂದರೆ ಆಬ್ವಿಯಸ್ಲಿ ದೇರ್ ಈಸ್ ಅ ಇಂಪ್ರೂವ್ಮೆಂಟ್ ಅಂತಲೇ ಅರ್ಥ ಪ್ರೊಡಕ್ಷನಲ್ಲಿ. ಯಾಕೆ ಸುಮ್ಮನೆ ಹಾಗೆ ಕ್ಯಾಲ್ಕುಲೇಟರ್ ತೊಗೊಂಡು ವರ್ಕೌಟ್ ಮಾಡಿ, 7 ಟನ್ ಬೆಳೆಯೋದಕ್ಕೆ 125,000 ಅಂತ ಅಂದರೆ 10 ಹತ್ರ 1 ಟನ್ಗೆ ಎಷ್ಟಾಯಿತು, 7,000. 7,000 kg ನೀವು ಬೆಳೆಯೋದಕ್ಕೆ 125,000 ರೂಪಾಯಿ ಏನು ಮಾಡಿದ್ರಿ, ಇನ್ಕರ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಗೆ 1,000 ಟನ್ಗೆ ಎಷ್ಟಾಯಿತು, ಸಾರಿ 1 ಟನ್ಗೆ ಎಷ್ಟಾಯಿತು, 1 ನಿಮಿಷ. ಸೊ 7,000 ರೂಪಾಯಿ, 7,000ಕ್ಕೆ 125,000 ಆದರೆ 1,000ಕ್ಕೆ ಎಷ್ಟಾಯಿತು ಅಂತಲ್ವಾ. ಓಕೆ, 7,000 kgಗೆ 125,000 ರೂಪಾಯಿ ಇನ್ಕರ್ ಮಾಡ್ಕೊಂಡ್ರೆ, ಸೊ 1,000ಕ್ಕೆ ಎಷ್ಟು ಇನ್ಕರ್ ಮಾಡ್ಕೊಳ್ತೀರಾ ಅಂತ. ಓಕೆ, ಸೊ 1,25,000 ಇಂಟು 1,000 ಡಿವೈಡೆಡ್ ಬೈ 7,000. ನಾ 17,857 ರೂಪಾಯಿ ನೀವು ಇನ್ಕರ್ ಮಾಡ್ಕೊಳ್ಳೋದು, ಅಸ್ಯೂಮ್ ದಟ್ ಒಂದು 18,000 ಅಂತ ಅನ್ಕೊಳ್ಳೋಣ.
ಸೊ 18,000 ರೂಪಾಯಿ ಒಂದು ಟನ್ನು ನೀವು ಕಬ್ಬು ಬೆಳೆಯೋದಕ್ಕೆ ಇನ್ಕರ್ ಮಾಡ್ಕೊಳ್ಳೋವಂಥದ್ದು. ಒಂದು ಟನ್ ಬೆಳೆಯೋದಕ್ಕೆ 18,000 ಆದರೆ 10 ಟನ್ ಬೆಳೆಯೋದಕ್ಕೆ ಎಷ್ಟಾಯಿತು? 180,000 ರೂಪಾಯಿ ಆಯಿತು. ಸರಿನಾ? ನಾವು ಒಂದು ಟನ್ ಬೆಳೆಯೋದಕ್ಕೆ 18,000 ಆದರೆ 10 ಟನ್ ಬೆಳೆಯೋದಕ್ಕೆ 180,000 ಆಯಿತು. ಇದು ಇವಾಗ ಹೇಳಿದ ಎಕ್ಸಾಂಪಲ್ಲು. ಹಿಂದೆ ಹೇಳಿದ ಎಕ್ಸಾಂಪಲ್ ಹೋಗ್ತೀನಿ. ಅವಾಗ ಏನಂತ ಅಂದೆ ನಾನು, 7 ಟನ್ ಬೆಳೆಯೋದಕ್ಕೆ 125,000 ರೂಪಾಯಿ ಇನ್ಕರ್ ಮಾಡ್ಕೊಳ್ತಿದ್ರಿ, ಈಗ 10 ಟನ್ ಬೆಳೆಯೋದಕ್ಕೆ 150,000 ಇನ್ಕರ್ ಮಾಡ್ಕೊಳ್ತಿದ್ದೀರಾ ಅಂತ ಅಂದರೆ ಇಂಪ್ರೂವ್ಮೆಂಟ್ ಆಗಿದೆಯಾ ಇಲ್ವಾ ಹೇಳಿ. 10 ಟನ್ ಬೆಳೆಯೋದಕ್ಕೆ ನಿಮ್ಗೆ ಎಷ್ಟು ಬೇಕು ಲೆಕ್ಕಾಚಾರದ ಪ್ರಕಾರ? 180,000 ರೂಪಾಯಿ. ಬಟ್ ಆದರೆ ನೀವೇನು ಮಾಡ್ತಾ ಇದ್ದೀರಾ, ಅದೇ 10 ಟನ್ನು 150,000 ರೂಪಾಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಗೆ ಅರ್ಥ ಏನು, ನಿಮಗೆ ಇನ್ನೂ 30,000 ರೂಪಾಯಿ ಸೇವ್ ಆದಂಗೆ ಆಯಿತು. ಸೊ ಅಂದರೆ ಅರ್ಥ ಇಲ್ಲಿ ಏನು ಅಂತ ಅಂದ್ರೆ ಮೀನಿಂಗ್ ಏನಂದರೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಏನೋ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಕಾನ್ಸ್ಟೆಂಟ್ ಆಗಿರೋದ್ರಿಂದನೇ ನಿಮಗೆ ಈ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ. ಅಕಸ್ಮಾತ್ ಏನಾದರೂ ನಿಮಗೆ 7 ಟನ್ ಬೆಳೆಯೋದಕ್ಕೆ ಏನು ಜಮೀನಿತ್ತು, ಆ ಜಮೀನು 10 ಟನ್ ಬೆಳೆಯೋದಕ್ಕೆ ಸಾಕಾಗಿಲ್ಲ ಅಂತಂದರೆ ಏನು ಮಾಡಬೇಕಾಗಿತ್ತು? ಸೊ ಹೊಸದಾಗಿ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗಿತ್ತು. ಆಬ್ವಿಯಸ್ಲಿ ನಿಮ್ಗೆ ಏನಾಗಿರೋದು, ಅಡಿಷ್ನಲ್ ಖರ್ಚು ಬಿದ್ದೇ ಬಿಟ್ಟಿರೋದು. ಸೊ ಅಂದರೆ ಅರ್ಥ ಏನು, ಸೊ ಇಲ್ಲಿ ಯಾವುದೋ ಕೆಲವೊಂದು ಫ್ಯಾಕ್ಟರ್ಸ್ಗಳು ಕಾನ್ಸ್ಟೆಂಟ್ ಆಗಿ ಇದ್ಕೊಂಡು, ಸೊ ಬೇರೆ ಫ್ಯಾಕ್ಟರ್ಸ್ಗಳಲ್ಲಿ ಸ್ವಲ್ಪ ವೇರಿಯೇಷನ್ ಆದಾಗ ನಿಮ್ಮ ಪ್ರೊಡಕ್ಷನಲ್ಲಿ ಇನ್ಕ್ರೀಸ್ ಆದರೆ ಅದನ್ನು ನಾನು ಏನಂತ ಕರಿತೀನಿ, ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ನಾವು ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ವೆನ್ ದ ಫರ್ಮ್ಸ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ಬೈ ಇನ್ಕ್ರೀಸ್ ಇನ್ ದ ಕ್ವಾಂಟಿಟಿ ಆಫ್ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಲ್ಯಾಂಡು ಜಾಸ್ತಿ ಮಾಡಿದ್ದೀನಿ, ಲೇಬರು ಜಾಸ್ತಿ ಮಾಡಿದ್ದೀನಿ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಜಾಸ್ತಿ ಮಾಡಿದ್ದೀನಿ, ಎಲ್ಲಾನು ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟು ನಾನೇನು ಮಾಡಿದ್ದೀನಿ, ಸೊ ಅಡಿಷ್ನಲ್ ಪ್ರೊಡಕ್ಷನ್ನ ಮಾಡಿದ್ದೀನಲ್ಲ ಅದನ್ನು ನಾನೇನಂತ ಕರಿತೀನಿ, ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಸೊ ಅಲ್ಲಿಗೆ ಲೆವೆಲ್ ಆಫ್ ಪ್ರೊಡಕ್ಷನ್ಗೂ ಸ್ಕೇಲ್ ಆಫ್ ಪ್ರೊಡಕ್ಷನ್ಗೂ ಏನು ಡಿಫ್ರೆನ್ಸು? ಲೆವೆಲ್ ಆಫ್ ಪ್ರೊಡಕ್ಷನ್ ಬಂದು ಏನು, ಕೆಲವೊಂದು ಫ್ಯಾಕ್ಟರ್ನ ಮಾತ್ರ ಇನ್ಕ್ರೀಸ್ ಮಾಡಿಕೊಂಡು ನಿಮ್ಮ ಪ್ರೊಡಕ್ಷನ್ನ ಜಾಸ್ತಿ ಮಾಡೋದಿದೆಯಲ್ಲ ಅದನ್ನು ನಾನು ಏನಂತ ಕರಿತೀನಿ, ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಸ್ಕೇಲ್ ಆಫ್ ಪ್ರೊಡಕ್ಷನ್ ಬಂದು ಏನು, ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಇನ್ಕ್ರೀಸ್ ಮಾಡಿಬಿಟ್ಟು ನಾನು ಪ್ರೊಡಕ್ಷನ್ ಮಾಡೋದಿದೆಯಲ್ಲ ಅದನ್ನು ನಾನು ಏನಂತ ಕರಿತೀನಿ, ಸೊ ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತಾ? ಮತ್ತೆ ಇನ್ನೊಂದ್ಸಲಿ ಮಾತಾಡ್ಬಿಡ್ತೀನಿ ನಾನು ಏನು ಇವು 3 ಕಾನ್ಸೆಪ್ಟ್ ಹೇಳಿದೆ. ಸೊ ಈ 3 ಕಾನ್ಸೆಪ್ಟು ನಿಮಗೆ ನಾನು ಯಾಕೆ ಇದನ್ನು ತುಂಬ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಬಿಕಾಸ್ ಇನ್ನು ಮುಂದೆ ನೀವೇನು ಡಿಮ್ಯಾಂಡ್ ಫಂಕ್ಷನ್ ಅಥವಾ ಸಾರಿ ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ನೀವೇನು ಅರ್ಥ ಮಾಡ್ಕೊಳ್ತೀರಾ, ನೀವು ಅರ್ಥ ಮಾಡ್ಕೊಳ್ಳೋ ಎಲ್ಲ ಕಾನ್ಸೆಪ್ಟು ಇಲ್ಲಿ ಈ 3 ಕಾನ್ಸೆಪ್ಟನ್ನ ನೀವು ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅನ್ನೋದಕ್ಕೋಸ್ಕರ ಶಾರ್ಟ್ ರನ್ನು ಲಾಂಗ್ ರನ್ನು, ನಾವು ಶಾರ್ಟ್ ರನ್ನು ಮತ್ತು ಲಾಂಗ್ ರನ್ ಏನು? ಸೊ ಶಾರ್ಟ್ ರನ್ನಲ್ಲಿ ಬಂದು ನಿಮ್ಮ ಟೈಮ್ ಪೀರಿಯಡು ತುಂಬ ಕಡಿಮೆ ಇರುತ್ತೆ, ಆ ಟೈಮ್ ಪೀರಿಯಡ್ ಒಳಗಡೆ ನೀವು ಏನು ಮಾಡ್ತೀರಾ, ನಿಮ್ಮ ಔಟ್ಪುಟ್ನ ಇನ್ಕ್ರೀಸ್ ಮಾಡಿಕೊಂಡು ಮ್ಯಾನುಫ್ಯಾಕ್ಚರ್ ಮಾಡೋದು ಶಾರ್ಟ್ ರನ್ನು. ಲಾಂಗ್ ರನ್ ಬಂದು ಏನು, ಸೊ ನಿಮ್ಮ ಲಾಂಗ್ ರನ್ನಲ್ಲಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟು ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡಿಕೊಂಡು ನೀವು ಲಾಂಗ್ ಟರ್ಮಲ್ಲಿ ನೀವು ಪ್ರೊಡಕ್ಷನ್ನ ಮಾಡಿ ಸೇಲ್ ಮಾಡೋದಿದೆಯಲ್ಲ ಅದನ್ನು ನಾನು ಏನಂತ ಕರಿತೀನಿ, ಲಾಂಗ್ ರನ್ ಅಂತ ಕರಿತೀನಿ. ಫಿಕ್ಸ್ಡ್ ಫ್ಯಾಕ್ಟರು ವೇರಿಯಬಲ್ ಫ್ಯಾಕ್ಟರು. ಸೊ ಫಿಕ್ಸ್ಡ್ ಫ್ಯಾಕ್ಟರ್ ಅಂತ ಅಂದರೆ ಅರ್ಥ ಏನು, ಸೊ ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ಟು 7 ಟನ್ನಿಂದ 10 ಟನ್ ಬೆಳಿಬೇಕಾದರೂ ಸಹ ನಿಮ್ಮ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಕಾನ್ಸ್ಟೆಂಟ್ ಆಗಿದ್ರೆ ಅದನ್ನು ಫಿಕ್ಸ್ಡ್ ಫ್ಯಾಕ್ಟರ್ಸ್ ಅಂತ ಕರಿತೀನಿ. ವೇರಿಯಬಲ್ ಫ್ಯಾಕ್ಟರ್ ಅಂದ್ರೆ ಏನು, ನಿಮ್ಮ ಲೆವೆಲ್ ಆಫ್ ಔಟ್ಪುಟ್ ಜಾಸ್ತಿ ಆದಂಗೆ ಕೆಲವೊಂದು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಏನಾದರೂ ಜಾಸ್ತಿ ಆದರೆ ಅದನ್ನು ನಾನೇನಂತ ಕರಿತೀನಿ, ವೇರಿಯಬಲ್ ಫ್ಯಾಕ್ಟರ್ ಅಂತ ಕರಿತೀನಿ. ಮೂರನೇದು ಲೆವೆಲ್ ಆಫ್ ಪ್ರೊಡಕ್ಷನು ಸ್ಕೇಲ್ ಆಫ್ ಪ್ರೊಡಕ್ಷನು. ಯಾವುದೋ ಒಂದು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನನ್ನು ನಾನು ಇನ್ಕ್ರೀಸ್ ಮಾಡಿಬಿಟ್ಟು ನನ್ನ ಪ್ರೊಡಕ್ಷನ್ ಕೆಪಾಸಿಟಿನ ಜಾಸ್ತಿ ಮಾಡಿದ್ರೆ ಅದನ್ನು ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂದರೆ ಏನು, ಎಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನನ್ನು ಜಾಸ್ತಿ ಮಾಡಿಬಿಟ್ಟು ನನ್ನ ಒಂದು ಪ್ರೊಡಕ್ಷನ್ ಓವರಾಲ್ ಪ್ರೊಡಕ್ಷನ್ನ ನಾನು ಜಾಸ್ತಿ ಮಾಡ್ಕೊಳ್ಳಿದೆಯಲ್ಲ ಅದನ್ನು ನಾನು ಏನಂತ ಕರಿತೀನಿ, ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಇರೋ 10 ಕುಂಟೆಲಿ 7 ಟನ್ ಬೆಳೆಯೋ ಜಾಗದಲ್ಲಿ ನಾನು 8 ಟನ್ ಬೆಳೀತಾ ಇದ್ದೀನಿ ಅಂತ ಅಂದರೆ ಅದು ಲೆವೆಲ್ ಆಫ್ ಪ್ರೊಡಕ್ಷನ್ನು. ನಾನು 10 ಕುಂಟೆ ಜಮೀನು ಬದಲು ಜೊತೆಗೆ ನಾನು ಇನ್ನೊಂದು 2 ಕುಂಟೆ 12 ಕುಂಟೆ ಜಾ ತಗೊಂಡು ನಾನು 10 ಟನ್ನು ನಾನು ಕಬ್ಬು ಬೆಳೆದ್ರೆ ಅದನ್ನು ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಇನ್ನೊಂದ್ಸಲಿ ಹೇಳ್ತೀನಿ, 10 ಕುಂಟೆಲಿ ನಾನು 7 ಟನ್ ಕಬ್ಬು ಬೆಳೀತಿದ್ದೆ, ಈಗ ನಾನು 8 ಟನ್ ಕಬ್ಬು ಬೆಳೆದ್ರೆ ಅದನ್ನು ಲೆವೆಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. 10 ಗುಂಟೆಲಿ 7 ಟನ್ನಿಂದ 8 ಟನ್ ಬೆಳೆದೆ. ಅದೇ ಸ್ಕೇಲ್ ಆಫ್ ಪ್ರೊಡಕ್ಷನಲ್ಲಿ ಏನು,
ನಾನು 10 ಕುಂಟೆ ನನ್ನ ಹತ್ರ ಇತ್ತು, ಇನ್ನೊಂದು 2 ಕುಂಟೆ ಎಕ್ಸ್ಟ್ರಾ ತಗೊಂಡು 12 ಕುಂಟೆಲ್ ನಾನು ಏನ್ ಮಾಡಿದ್ದೀನಿ, ಸೊ ಮೊದಲು 7 ಕುಂಟೆ ಬೆಳೀತಾ ಇದ್ದೆ, 7 ಟನ್ ಬೆಳೀತಾ ಇದ್ದೆ, ಇವಾಗ ಏನ್ ಮಾಡ್ತಿದ್ದೀನಿ 10 ಟನ್ ಬೆಳೀತಾ ಇದ್ದೀನಿ. ಸೊ ಇಲ್ಲಿ ನಿನ್ನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು, ಹಾಗೇನೆ ನಿನ್ನ ಒಂದು ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಏನಾಯ್ತು ಜಾಸ್ತಿ ಆಯ್ತು. ಇದನ್ನ ನಾನು ಏನಂತ ಕರಿತೀನಿ, ಸ್ಕೇಲ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀನಿ. ಹೋಪ್ ಇಸ್ ದಿಸ್ ಪಾಯಿಂಟ್ ಕ್ಲಿಯರ್ ಫಾರ್ ಆಲ್ ಆಫ್ ಯು. ಓಕೆ ಫೈನ್. ನಾ ಸೊ ನಾನು ಇಷ್ಟು ಕಾನ್ಸೆಪ್ಟ್ನ ಹೇಳಿ ನಾನು ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ. ಮುಂದಕ್ಕೆ ನಾನು ಹೋಗಲ್ಲ ನಾನು, ಬಟ್ ನಾನು ಏನು ಮುಂದೆ ನಾನು ನಿಮಗೆ ಹೇಳ್ತೀನಿ ಅಂತ ನಿಮ್ಗೆ ಜಸ್ಟ್ ನಿಮಗೆ ನೋಡಿ ತೋರಿಸ್ತೀನಿ. ಸೊ ನೀವು ನೆಕ್ಸ್ಟ್ ಕ್ಲಾಸ್ ಅಟೆಂಡ್ ಮಾಡಬೇಕಾದಾಗ ಈ ಕಾನ್ಸೆಪ್ಟ್ಸ್ಗಳನ್ನ ಒಂದ್ಸರಿ ನೋಡಿಕೊಂಡು ಬರಬೇಕು, ಸೊ ದಟ್ ನನಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಕಾನ್ಸೆಪ್ಟ್ನ ಮಾತಾಡ್ತೀನಿ ಅಂದರೆ, ಒಂದು ಪ್ರೊಡಕ್ಷನ್ ಫಂಕ್ಷನ್ ಅಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಆಗಲೇ ಹೇಳಿದೆ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಮಾತಾಡೋಣ. ಸೊ ಅದಾದಮೇಲೆ ನಿಮಗೆ ಡೆಫಿನಿಷನ್ ಇದೆ, ಸೊ ಡೆಫಿನಿಷನ್ ಬಗ್ಗೆ ಹೇಳ್ತೀನಿ. ಅದಾದಮೇಲೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಫಂಕ್ಷನ್ ಇದೆ, ಆ ಸ್ಟ್ಯಾಂಡರ್ಡ್ ಫಂಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ಅದಾದಮೇಲೆ ಇದರಲ್ಲಿ ಬರುವಂಥ ಕೆಲವೊಂದು ಮೆಷರ್ಮೆಂಟ್ ಟೆಕ್ನಿಕ್ಸ್ಗಳಿರ್ತವೆ, ಆ ಒಂದು ಕಾನ್ಸೆಪ್ಟ್ಸ್ಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದನ್ನು ಟಿ ಪಿ ಪಿ, ಎ ಪಿ ಪಿ ಮತ್ತು ಎಂ ಪಿ ಪಿ ಅಂತ ಕರೀತಾರೆ. ಸೊ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಓಕೆ ಥ್ಯಾಂಕ್ ಯು.